नमस्कार ना शर्मिता शेट्टी हिजाब नम हकु नमगे हिजाब बेके बेकु हाईकोर्ट ना हे नमगे न्याय सिगुत्ते अंत नम्गल अन्याय आगिदे ना सुप्रीम कोर्ट मेट्लन्न हत्तुत्तीवि अंत मोदलिगे हाईकोर्ट मेट्लन्न हत्तिद्रल्ल आरु विद्यार्थिनियरु हिजाब बेके बेकु अंत अर्जी हाकिद्रल्ल और इवत्तु मत्ते प्रेस मीट माडि नावु सुप्रीम कोर्ट कु होग्तीवि नमगे कुरान मुख्य हाईकोर्ट तीर्पु मुख्य अल्ल अंत हेळिद्दारे इदु नम्म धर्मद मूलभूत हक्कु इस्लाम आशयदंतेये नावु हिजाब अन्न धरिस्तीवि अंत हाईकोर्ट तीर्पिन बग्गे उडुपि विद्यार्थिनियरु तम्म असमाधानवन्न व्यक्तपडिसिदारे। ಈಗಲೂ ಆ ವಿದ್ಯಾರ್ಥಿನಿಯರು ಹೇಳ್ತಿರೋದು ಹಿಜಾಬ್ ನಮ್ಮ ಮೂಲಭೂತ ಹಕ್ಕು ಇಸ್ಲಾಂ ಆಶಯದಂತೆ ನಾವು ಹಿಜಾಬ್ ಧರಿಸ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ। ಸೋ ನಾವು ಪಿಟಿಷನರ್ ನಾವು ಹೈಕೋರ್ಟ್ ಗೆ ಯಾಕೆ ಹೋಗೋದಂದ್ರೆ ನಮಗೆ ಹಿಜಾಬ್ ಬೇಕಿತ್ತು ನಮಗೆ ಹಿಜಾಬ್ ಹಾಕಿ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳಬೇಕಿತ್ತು ನಾವು ಅದಕ್ಕೆ ಹೈಕೋರ್ಟ್ ಗೆ ಹೋಗೋದು ಅವರಿಗೆ ಅಪ್ರೋಚ್ ಮಾಡಿದ್ದು ಅಂಡ್ ನನಗೆ ತುಂಬಾ ಭರವಸೆ ಇತ್ತು ದಟ್ ವಿ ವಿಲ್ ಗೆಟ್ ಜಸ್ಟಿಸ್ ಇನ್ ಹೈಕೋರ್ಟ್ ಆದ್ರೆ ಅನ್ಫೋರ್ಚುನೇಟ್ಲಿ ನಮಗೆ ಸಿಕ್ಕಲಿಲ್ಲ। ಸೋ ನಾವು ಹೋದದ್ದು ನಮಗೆ ಹಿಜಾಬ್ ಬೇಕಂತ ನಾವೀಗ ನಾವು ಹಿಜಾಬ್ ತೆಗೆದು ನಾವು ಕ್ಲಾಸ್ ಒಳಗೆ ಹೋಗುದಿಲ್ಲ ನಮಗೆ ಹಿಜಾಬ್ ಬೇಕು ಅಂಡ್ ನಾನು ಫೈಟ್ ಮಾಡ್ತೇನೆ ಅದಕ್ಕೆ ಎಷ್ಟು ಆಗ್ತದೆ ಅಷ್ಟು ಫೈಟ್ ಮಾಡ್ತೇನೆ ಎವ್ರಿ ಲೀಗಲ್ ವೇ ಅಲ್ಲಿ ಫೈಟ್ ಮಾಡ್ತೇನೆ। ಸೋ ನಮ್ಮ 6 ಮೆಂಬರ್ಸ್ ಇದು ಸೇಮ್ ಒಪಿನಿಯನ್ ಇದೆ ಈಗ ನಾವು ಹಿಜಾಬ್ ಇಲ್ಲದೆ ನಾವು ಕ್ಲಾಸ್ ಒಳಗೆ ಹೋಗುದಿಲ್ಲ ಯಾಕೆಂದ್ರೆ ನಮಗೆ ಹಿಜಾಬ್ ಬೇಕು ದಿಸ್ ಇಸ್ ಮೈ ಎಸೆನ್ಷಿಯಲ್ ಪಾರ್ಟ್ ಆಫ್ ಮೈ ರಿಲಿಜನ್ ಈಗ ಅದು ಡಿನೈ ಮಾಡ್ತಿದ್ದಾರೆ ಹೈಕೋರ್ಟ್ ಹೇಳಿದ್ದಾರೆ ಇದು ನಮ್ಮ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಆದ್ರೆ ಹಾಶಿ ಮೆನ್ಷನ್ ಇಟ್ಸ್ ರಿಟನ್ ಇನ್ ಕುರಾನ್ ದಟ್ ಗರ್ಲ್ ಶುಡ್ ಕವರ್ ಹರ್ ಹೇರ್ ಅಂಡ್ ಚೆಸ್ಟ್ ಅಂಡ್ ಹರ್ ಅದರ್ ಬಾಡಿ ಪಾರ್ಟ್ಸ್ ಆಲ್ಸೋ। ಸೊ ನಾವು ಸರ್ ನಾವು ಅವರನ್ನು ಫಾಲೋ ಮಾಡಿದಲ್ಲ ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡಿದ್ದು ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಅದು ಫೈನಲ್ ಸರ್ ವಿ ಆರ್ ಜಸ್ಟ್ ಟ್ರೈಂಗ್ ಟು ಲೆಟ್ ದೆಮ್ ನೋ ದಟ್ ವಾಟ್ ಇಸ್ ರಿಟನ್ ಇನ್ ಅವರ್ ಕುರಾನ್ ಅಂಡ್ ಆರ್ ರಿಲಿಜನ್ ಎಕ್ಸ್ಪೆಕ್ಟ್ಸ್ ಯಾ ಸರ್ ಹಿಜಾಬಿನ ಬಗ್ಗೆ ಇದೆ ಕುರಾನ್ ಅಲ್ಲಿ ಬರೆದಿದೆ ಅವರು ಆವಾಗ ಎಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜಸ್ ಬಟ್ ಈಗ ಇದು ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ ಇದು ರೀಸನ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್ ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಮ್ ಅದರ್ ರೀಸನ್ ಐ ಡೋಂಟ್ ನೋ ಅಬೌಟ್ ದಿಸ್ but they have put it this reason that it's not important in our religion but it's false। ವಿದ್ಯಾರ್ಥಿನಿಯರು ಹೇಳ್ತಿರೋದು ಅವರ ಧರ್ಮದಲ್ಲಿ ಹಿಜಾಬ್ ಕಡ್ಡಾಯ ಇದಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಹಿಜಾಬ್ಗಾಗಿ ನಮ್ಮ ಹೋರಾಟ ಇದ್ದೇ ಇರುತ್ತೆ ಶಿಕ್ಷಣವೂ ಮುಖ್ಯ ಹಿಜಾಬ್ ಕೂಡ ಮುಖ್ಯ ಅಂತ ಹೇಳಿದರು। ಸರ್ ಇಟ್ಸ್ ದೇರ್ ವಿಶ್ ಐ ಡೋಂಟ್ ನೋ ವೆದರ್ ದಟ್ ಲೇಡಿ ದಟ್ ಮ್ಯಾಮ್ ದಟ್ ಜಡ್ಜ್ ನೋಸ್ ಅಬೌಟ್ ವಾಟ್ ಇಸ್ ರಿಟನ್ ಇನ್ ದ ಕುರಾನ್ ವಿ ಆರ್ ಜಸ್ಟ್ ಟ್ರೈಂಗ್ ಟು ಲೆಟ್ ದೆಮ್ ನೋ ದಟ್ ವಾಟ್ ಇಸ್ ರಿಟನ್ ಇನ್ ಅವರ್ ಕುರಾನ್ ಅಂಡ್ ಆರ್ ರಿಲಿಜನ್ ಎಕ್ಸ್ಪೆಕ್ಟ್ಸ್ we will be continuing till we get our rights because we have been fighting for our rights and we are not going to compromise on it as I said that we will take it forward with all the legal ways we will try all the legal aspects as much as possible we'll try to make understand we'll try to make our judges and high court understand that it is important in the religion hijab is important in religion I don't know why they didn't knew about this like they have said it our lawyer have said it they have mentioned about it but still they ignored this part and they kept this statement ಇನ್ನು ನಮ್ಮ ಸಾಂವಿಧಾನಿಕ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಹಿಜಾಬ್ ತೆಗೆದು ನಾವು ಕಾಲೇಜಿಗೆ ಹೋಗೋದಿಲ್ಲ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡ್ತೀವಿ ತೀರ್ಪಿನ ಬಗ್ಗೆನೂ ಕೂಡ ವಿದ್ಯಾರ್ಥಿನಿಯರ ಅಸಮಾಧಾನ ವ್ಯಕ್ತಪಡಿಸಿದಾಗ ಒಂದು ಲೈನ್ ಅನ್ನ ಹೇಳಿದ್ದಾರೆ ಯಾರದ್ದೋ ಒತ್ತಡದಿಂದ ಈ ತೀರ್ಪು ಬಂದಿದೆ ಸರ್ಕಾರದ ಒತ್ತಡದಿಂದ ಈ ರೀತಿ ತೀರ್ಪು ಬಂದಿದೆ ಅಂತ ಹಿಜಾಬ್ ಹೋರಾಟಗಾರ್ತಿಯರು ಆ ವಿದ್ಯಾರ್ಥಿನಿಯರು ಗಂಭೀರ ಆರೋಪ ಮಾಡಿದ್ದಾರೆ। Because when constitution is only providing us to do this, providing us to follow my religion, follow whatever I can wear, namma constitution nange idu hakku kottide. So I think idu ivat idu jo yavudu word id bandide adondu pressure inda bandide I feel yakendare naavu yavaga petition hakiddeve high court ge 31st ಆವಾಗ ಒಂದು ಸರ್ಕ್ಯುಲರ್ ಬಂತದೆ ಗವರ್ಮೆಂಟ್ ಇಂದ ಸರ್ಕ್ಯುಲರ್ ಬಂತದೆ ಅಂತಂದ್ರೆ ಆಫ್ಟರ್ ದಟ್ ಒಂದು ಸರ್ಕ್ಯುಲರ್ ಬಂತದೆ ಗವರ್ಮೆಂಟ್ ಇಂದ ದಟ್ ಯೂನಿಫಾರ್ಮ್ ಸಮವಸ್ತ್ರ ಇಸ್ ಕಂಪಲ್ಸರಿ ವಿಚ್ ಶುಡ್ ಬಿ ಕಮ್ ಲೈಕ್ ಸ್ಟಾರ್ಟಿಂಗ್ ಅಕಾಡೆಮಿ ಅಲ್ಲಿ ಬರಬೇಕಿತ್ತು ಅದು ಸರ್ಕ್ಯುಲರ್ ಆದ್ರೆ ನಾವು ಹೈಕೋರ್ಟ್ ಗೆ ಹೋದಾಗ ಅದು ಸರ್ಕ್ಯುಲರ್ ತರ್ತಾರೆ ಇಟ್ಸ್
ಎಲ್ಲಾ ವಿಚಾರವಾಗಿ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ ಮಧು ಎಂ. ಮಧು, ಬಹಳಷ್ಟು ಜನಗಳು ಕೂಡ ಇನ್ಫ್ಯಾಕ್ಟ್ ಕೋರ್ಟ್ ನ ಕಟಕಟೆಯಲ್ಲಿ ಎಷ್ಟು ವಾದ ಪ್ರತಿವಾದ ನಡೆಯಿತು ಅದಕ್ಕಿಂತ ಹೆಚ್ಚಾಗಿ ಜನ ಕೂಡ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಮತ್ತೆ ಕೋರ್ಟ್ ನಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಯಿತು ಅದರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇಂದ ನೋಡ್ತಾ ಇದ್ರು ಇನ್ಫ್ಯಾಕ್ಟ್ ಮಾಧ್ಯಮದವರು ನಾವು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ವಿ ಹಿಯರಿಂಗ್ ಇದ್ದಂತ ಟೈಮ್ ನಲ್ಲಿ ಇಲ್ಲಿ ಆ ಆದೇಶದ ಪ್ರತಿಯನ್ನ ಗಮನಿಸಿದಾಗ ಕೆಲವೊಂದು ಫ್ಯಾಕ್ಟ್ ಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲೇಬೇಕಾಗುತ್ತೆ ಈ ಉಡುಪಿ ಅಂತ ಊರಿನಲ್ಲಿ ನಾಡಿನಲ್ಲಿ ಈ ವಿಷಯ ಹುಟ್ಟಿದ್ದು ಜೊತೆಗೆ ಇಲ್ಲಿ ತನಕ ಬಂದು ನಿಂತಿದ್ದು ಇನ್ನು ಸೋಶಿಯಲ್ ಇಂಜಿನಿಯರಿಂಗ್ ಇಲ್ಲ ಆಗಿದೆ ಅಂತ ಜಡ್ಜ್ ಗಳ ಅಭಿಪ್ರಾಯ ಎಲ್ಲದರ ಬಗ್ಗೆ ಓವರ್ಆಲ್ ವಿಶ್ಲೇಷಣೆ ಮಾಡೋದಾದ್ರೆ ಮಧು ಶರ್ಮಿತಾ ಈಗಷ್ಟೇ ಹೇಳಿದ್ರಿ ಏನು ತೀರ್ಪನ್ನ ಕೊಡುವಾಗ ನ್ಯಾಯಮೂರ್ತಿಗಳು ಏನು ಉಲ್ಲೇಖವನ್ನ ಮಾಡಿದ್ದಾರೆ ಎಲ್ಲ ಒಂದಷ್ಟು ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅನ್ನೋ ಒಂದು ವಾದ ಏನಿದೆ ಆ ವಾದಕ್ಕೆ ಪುಷ್ಟಿ ಕೊಡೋ ರೀತಿ ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಂತೆ ಉದ್ಭವ ಆಗಿದ್ದೇಗೆ ಇಂಥದ್ದೊಂದು ಪ್ರಕರಣ ಇಂಥದ್ದೊಂದು ವಿವಾದ ಇಂಥದ್ದೊಂದು ಗಲಾಟೆ ಈ ಸೀರೀಸ್ ಆಫ್ ಇನ್ಸಿಡೆಂಟ್ಗಳೇನಿದೆ ಎಲ್ಲ ಘಟನಾವಳಿಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಈ ರೀತಿ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥ ವಾದಕ್ಕೆ ಪುಷ್ಟಿ ಕೊಡ್ತಾ ಇದೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಯಾಕೆ ಯಾರು ವಿದ್ಯಾರ್ಥಿನಿಯರು ಇದ್ದಕ್ಕಿದ್ದಂತೆ ಈ ರೀತಿ ಒಂದು ವಿವಾದವನ್ನು ಮಾಡಿದ್ರು ಅನ್ನೋದು ಈ ಒಟ್ಟಾರೆ ಅಭಿಪ್ರಾಯದ ಸಾರಾಂಶ ಆಗಿತ್ತು ಈ ಏನು ತೀರ್ಪು ಬಂತು ತೀರ್ಪು ಬಂದ ನಂತರ ಈಗಷ್ಟೇ ಏನು ಕೆಲವೇ ಕ್ಷಣಗಳ ಹಿಂದೆ ನಾವು ಸುದ್ದಿಗೋಷ್ಠಿಯನ್ನು ಈ ಅರ್ಜಿದಾರರು ಏನಿದ್ದಾರೆ ಆ ಅರ್ಜಿದಾರ ಸುದ್ದಿಗೋಷ್ಠಿಯನ್ನು ನಾವು ಏನು ಬಿತ್ತರ ಮಾಡಿದ್ದೀವಿ ಲೈವಲ್ಲಿ ಅವರು ಎತ್ತಿರುವಂಥ ಪ್ರಶ್ನೆಗಳಿಗೂ ಏನು ಆಕ್ರೋಶ ಏನಿದೆ ಆ ಕಿಡಿ ಏನಿದೆ ನಮಗೆ ಸಂವಿಧಾನಾತ್ಮಕವಾಗಿದ್ದಂಥ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಇವತ್ತೇನಾದರೂ ಅಂಬೇಡ್ಕರ್ ಅವರವರು ಈ ಒಂದು ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ನೋಡಿದರೆ ತುಂಬ ನೊಂದುಕೊಳ್ತಾ ಇದ್ರು ಮತ್ತು ನಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದೆ ಹಿಜಾಬನ್ನು ನೆಪವಾಗಿಟ್ಕೊಂಡು ನಮ್ಮ ಶಿಕ್ಷಣಕ್ಕೆ ಒಂದು ಕೊಡಲಿ ಪೆಟ್ಟನ್ನು ಕೊಡುವಂಥ ಪ್ರಯತ್ನಗಳಾಗಿದೆ ದಿಸ್ ಈಸ್ ಫುಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಈ ರೀತಿ ಒಂದು ಆರೋಪಗಳನ್ನು ಏನು ಮಾಡ್ತಾ ಇದ್ದಾರೆ ತುಂಬ ರೋಷಾವೇಶಭರಿತ ಮಾತುಗಳನ್ನು ಏನು ಹೇಳ್ತಾ ಇದ್ದಾರೆ ಇದು ಒಂದು ರೀತಿ ಅಫ್ಕೋರ್ಸ್ ಇದು ನಿರೀಕ್ಷಿತನೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿರೋದು ಮತ್ತು ಅದಕ್ಕೆ ಎಲ್ಲರಿಗೂ ಕೂಡ ಸಾಂವಿಧಾನಾತ್ಮಕವಾಗಿ ಹಕ್ಕಿದೆ ಆದರೆ ಇದರ ಹಿನ್ನೆಲೆಯನ್ನು ನೋಡಿದ್ರೆ ಏನಿವತ್ತು ಬೆಳಿಗ್ಗೆ ತೀರ್ಪು ಬಂದ ನಂತರ ಕೊಂಕಣ ಸುತ್ತಿ ಮೈಲಾರಿಕೆ ಇಡೀ ರಾತ್ರಿ ರಾಮಾಯಣ ಹೇಳಿದ್ಮೇಲೆ ರಾಮನಿಗೂ ಸೀತೆಗೂ ಏನು ಸಂಬಂಧ ಅಂತ ಏನು ಒಂದು ಪ್ರಶ್ನೆ ಒಂದು ಗಾದೆ ಮಾತಿದೆ ಆ ರೀತಿ ಆಗ್ತಾ ಇದೆ ವಿದ್ಯಾರ್ಥಿನಿಯರ ಒಂದು ಮಾತು ಇಲ್ಲಿ ನಾವು ವಿದ್ಯಾರ್ಥಿನಿಯರ ಅಭಿಪ್ರಾಯವನ್ನು ಯಾರು ಖಂಡನೆ ಮಾಡ್ತಾ ಇಲ್ಲ ಅಥವಾ ಯಾವುದೇ ಸೈಡ್ ತಗೊಳ್ತಿಲ್ಲ ಆದರೆ ಏನು ವಿಚಾರ ಹೈಕೋರ್ಟ್ ಇವತ್ತು ಮೆನ್ಷನ್ ಮಾಡಿದೆ ಪೂರ್ಣಪೀಠ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ ಇವರು ಏನು ಹೇಳ್ತಾ ಇದ್ದಾರೆ ಕುರಾನ್ ಹೇಳೋದಷ್ಟೇ ನಮಗೆ ಮುಖ್ಯ ನಾವು ಹಿಜಾಬ್ ಇಲ್ಲದೆ ಶಾಲೆಗಳಿಗೆ ಹೋಗೋದಿಲ್ಲ ಕಾಲೇಜ್ಗಳಿಗೆ ಹೋಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಹಿಜಾಬಲ್ಲಿ ಉಲ್ಲೇಖ ಇದೆ ಅಂತ ಆದರೆ ಇವತ್ತು ಕೋರ್ಟ್ ಏನು ಹೇಳಿದೆ ನಾಲ್ಕು ಪ್ರಧಾನ ಅಂಶಗಳನ್ನು ನಾಲ್ಕು ಮೂಲಭೂತ ಅಂಶಗಳನ್ನು ಏನು ಪ್ರಸ್ತಾಪ ಮಾಡಿದೆ ನಾಲ್ಕು ಮೂಲಭೂತ ಪ್ರಶ್ನೆಗಳೊಂದಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಏನು ಮಾಡಿದೆ ಈ ತೀರ್ಪಿನ ಹಾದಿಯುದ್ದಕ್ಕೆ ಇಷ್ಟು ದಿನ ನಡೆದಂಥ ವಿಚಾರಣೆ ಸಾರಾಂಶ ಎಲ್ಲವನ್ನೂ ಕೂಡ ಒಟ್ಟಾರೆಯಾಗಿ ನೋಡಿ ನಾಲ್ಕು ಅಂಶಗಳನ್ನು ಏನು ಹೇಳಿದೆ ಆ ನಾಲ್ಕು ಅಂಶಗಳಲ್ಲಿ ಪ್ರಧಾನವಾಗಿರುವಂಥದ್ದೇ ಅಗ್ರಗಣ್ಯವಾಗಿರುವಂಥದ್ದೇ ಈ ಒಂದು ಏನು ಹಿಜಾಬ್ ಕಡ್ಡಾಯ ಅಂತ ಏನಿದೆ ಇದು ಕಡ್ಡಾಯ ಅಂತ ಎಲ್ಲೂ ಕೂಡ ಇವರ ಧರ್ಮದ ಸಾಹಿತ್ಯಗಳಲ್ಲಾಗಿರ್ಬೋದು ಇವರ ಧಾರ್ಮಿಕ ಏನು ಯಾವುದನ್ನು ಇವರು ಪವಿತ್ರ ಅಂತ ಕರೀತಾರೆ ಉದಾಹರಣೆಗೆ ಕುರಾನ್ ಪವಿತ್ರ ಕುರಾನ್ ಅಂತ ಏನು ಉಲ್ಲೇಖ ಮಾಡ್ತಾರೆ ಇಂತಹ ಒಂದು ಏನು ಧರ್ಮ ಗ್ರಂಥಗಳಲ್ಲಿ ಎಲ್ಲೂ ಕೂಡ ನಿರ್ದಿಷ್ಟವಾದ ಉಲ್ಲೇಖಗಳಿಲ್ಲ ಸೊ ಈ ಮೂಲಕ ಏನು ಹೇಳೋ ಕೊರಟಿದೆ ಅಂತಂದರೆ ದೇರ್ ಈಸ್ ಎ ಡಿಫ್ರೆನ್ಸ್ ಅಂದರೆ ಒಂದು ನೀವು ಸಾಮ್ಯತೆಗಳಿಗೂ ವ್ಯತ್ಯಾಸಗಳಿಗೂ ಒಂದು ಅಂತರ ಇದೆ ಆ ಅಂತರದ ನಡುವಿನ ಗೆರೆಯನ್ನು ಬಿಡಿಸೇಡುವಂಥ ಪ್ರಯತ್ನವನ್ನು ಇವತ್ತು ಹೈಕೋರ್ಟ್ ಮಾಡಿದೆ ಒಂದು ಧಾರ್ಮಿಕವಾಗಿ ನಡೆಯಬಹುದಾದಂಥ ಏನು ವಿಧಿ ವಿಚಾರಗಳೇನಿದೆ ಆಚರಣೆಗಳಿದೆ ಅದು ಬೇರೆ ಕಲ್ಚರಲ್ ಪ್ರಾಕ್ಟೀಸಸ್ ಬೇರೆ ಅಂದರೆ ಸಾಂಸ್ಕೃತಿಕವಾಗಿ ನಾವು ಡೇ ಬೈ ಡೇ ರೂಢಿ ಮಾಡಿಕೊಂಡಿರುವಂತಹ ನಮ್ಮ ಒಂದು ವಾತಾವರಣ ಮತ್ತು ನಮ್ಮ ಆಚರಣೆಗಳಿಗೆ ಅನುಕೂಲಕರವಾಗಿ ಮಾಡಿಕೊಂಡಿರುವಂತಹ ಸಾಂಸ್ಕೃತಿಕ ಆಚರಣೆಗಳೇ ಬೇರೆ ಒಂದೇ ಧರ್ಮಕ್ಕೆ ಸೇರಿದವರಾದ್ರೂ ಕೂಡ ಅವ್ರವ್ರ ಮನೆಗಳಲ್ಲಿ ಅವ್ರ ಹಿರಿಯರು ಏನ್ ಸಂಪ್ರದಾಯ ಹೇಳ್ಕೊಟ್ಟಿರ್ತಾರೆ ಆ ಆಚರಣೆಗಳನ್ನ ಮಾಡ್ತಾರೆ ಬೇರೆ ಬೇರೆ ಧರ್ಮ ಅಂತಂದ್ರೆ ಅಫ್ಕೋರ್ಸ್ ಬೇರೆ ಬೇರೆ ಆಚರಣೆಗಳು ಇರುತ್ತೆ ಆದ್ರೆ ಶಾಲಾ ಕಾಲೇಜ್ಗಳಂತ ಶೈಕ್ಷಣಿಕ ಕೇಂದ್ರಗಳಲ್ಲಿ ಇದು ಬೇಕಾ ಮತ್ತೆ ಕೋರ್ಟ್ ಇಂಥದ್ದೊಂದು ತೀರ್ಪು ಕೊಡುತ್ತೆ ಅಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ರಿಸರ್ಚ್ ಮಾಡಿರ್ತಾರೆ ಎಲ್ಲ ಹುಡುಕಾಡಿರ್ತಾರೆ ಅದನ್ನು ಕೂಡ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೊಳ್ಬೇಕಲ್ವಾ ಅದನ್ನೇ ಖಂಡಿತ ಈಗ ವಿದ್ಯಾರ್ಥಿನಿಯರ ಪರ ವಕೀಲರು ಏನು ಪ್ರೊಫೆಸ್ ಮಾಡಿದ್ರು ಅಂದರೆ ಏನು ಪ್ರಸ್ತಾಪಗಳನ್ನು ಮಾಡಿದ್ರು ಹಳೆಯ ಕಾನೂನುಗಳು ಮತ್ತು ಧಾರ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕ ಉಲ್ಲೇಖಗಳಿವೆ ಅನ್ನುವಂಥ ವಾದವನ್ನು ಮಾಡಿದ್ರು ಅದಕ್ಕೆ ಪರ್ಯಾಯವಾಗಿ ಕೋರ್ಟ್ ಕೂಡ ಸಾಕಷ್ಟು ಮಟ್ಟದ ಒಂದು ವಿಚಾರಗಳನ್ನು ಅಭಿಪ್ರಾಯಗಳನ್ನು ಮಂಡನೆ ಮಾಡಿ ಎಲ್ಲಿ ಉಲ್ಲೇಖ ಆಗಿದೆ ಉಲ್ಲೇಖ ಆಗಿಲ್ಲ ಅನ್ನುವಂಥ ಒಂದು ವಾದಕ್ಕೆ ಹಳೆಯ ಪ್ರಕರಣಗಳನ್ನೆಲ್ಲ ಶಾಬಾನ ಕೇಸ್ ಇರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿರ್ಬೋದು ಈ ರೀತಿ ನೀವು ಯಾವುದೋ ಒಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲದೇ ಇರುವಂತಹ ಕಲ್ಚರಲ್ ಪ್ರಾಕ್ಟೀಸ್
ಪ್ರಾಕ್ಟೀಸಸ್ ಗಳನ್ನು ಮಾಡದೇ ಇರುವಂತ ಏನು ಮಾಡದೇ ಇರುವಂತವರನ್ನ ನೀವು ಪಾಪಿಗಳು ಅಂತ ಕನ್ಸಿಡರ್ ಮಾಡೋದಾದ್ರೆ ಅಲ್ಲಿ ಕೂಡ ಎರಡು ರೀತಿಯ ಏನು ಅಸಮಾನತೆ ಏನು ಸೃಷ್ಟಿಯಾಗುತ್ತೆ ಏನು ಉಲ್ಲಂಘನೆ ಆಗುತ್ತೆ ಮೂಲಭೂತ ಹಕ್ಕುಗಳು ಅಲ್ಲೇ ಉಲ್ಲಂಘನೆ ಆಗುತ್ತೆ ಎಷ್ಟೋ ಜನ ಇದನ್ನು ಪ್ರಾಕ್ಟೀಸ್ ಮಾಡದೇ ಇರುವಂತವರು ಬೈ ಚಾಯ್ಸ್ ಅಂದ್ರೆ ಇವರು ಈ ಒಂದು ತೀರ್ಪನ್ನ ಕೊಡುವಾಗಲೇ ಆರಂಭದಲ್ಲೇ ಒಂದು ಪ್ರಬಂಧವನ್ನು ಉಲ್ಲೇಖ ಮಾಡಿದ್ದಾರೆ ಅಮೆರಿಕದ ಇಲಿನಾಯ್ಸ್ ಏನು ವಿಶ್ವವಿದ್ಯಾಲಯ ಏನಿದೆ ಆ ವಿಶ್ವವಿದ್ಯಾಲಯದ ಒಂದು ರಿಸರ್ಚ್ ಪೇಪರ್ ಅದರಲ್ಲಿ ಒಬ್ಬರು ಸಾರಾ ಸ್ಲಿಂಗಿಂಗರ್ ಅನ್ನೋರೊಬ್ಬರು ಒಂದು ಸುದೀರ್ಘವಾದ ರಿಸರ್ಚ್ ಪೇಪರ್ ಅನ್ನು ಮಂಡನೆ ಮಾಡಿರ್ತಾರೆ ಆ ಪೇಪರ್ ಅಲ್ಲಿ ತುಂಬಾ ನಿರ್ದಿಷ್ಟವಾಗಿ ಮೆನ್ಷನ್ ಆಗಿದೆ ಅದರಲ್ಲಿ ಏನಂತಂದ್ರೆ ಈ ಒಂದು ಹಿಜಾಬ್ ಅನ್ನುವಂಥದ್ದು ಕೆಲವರಿಗೆ ಬೈ ಚಾಯ್ಸ್ ಬಂದರೆ ಕೆಲವರಿಗೆ ಇಂಪೋಸ್ ಆಗುತ್ತೆ ಈ ಬಗ್ಗೆ ಎಲ್ಲೂ ಕೂಡ ಧಾರ್ಮಿಕ ಉಲ್ಲೇಖಗಳಿಲ್ಲ ಅನ್ನುವಂಥ ಒಂದು ಮಾತನಾಡಿದ್ದಾರೆ ಸೊ ಆ ರಿಸರ್ಚ್ ಪೇಪರ್ ಟು ಸ್ಟಾರ್ಟ್ ವಿತ್ ದಟ್ ರಿಸರ್ಚ್ ಪೇಪರ್ ಮುಂದೆ ಹಲವಾರು ಪ್ರಕರಣಗಳನ್ನ ಉಲ್ಲೇಖ ಮಾಡ್ಕೊಂತ ಹೋಗಿದ್ದಾರೆ ಈ ಒಂದು ಪೂರ್ಣಪೀಠದಲ್ಲಿ ಆ ಹಲವಾರು ಹಿಂದಿನ ಪ್ರಕರಣಗಳ ಪ್ರಕಾರ ಎಲ್ಲೂ ಕೂಡ ಕುರಾನ್ ಅಲ್ಲಾಗಲಿ ಧರ್ಮಗ್ರಂಥಗಳಲ್ಲಾಗಲಿ ಇದೊಂದು ಕಡ್ಡಾಯ ಧಾರ್ಮಿಕ ಆಚರಣೆ ಅಂದ್ರೆ ದಿಸ್ ಈಸ್ ಅನ್ ಎಸೆನ್ಶಿಯಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ಎಲ್ಲೂ ಕೂಡ ನಿರ್ದಿಷ್ಟವಾಗಿ ರಿಜಿಸ್ಟರ್ ಆಗಿಲ್ಲ ಆಗಿದ್ಮೇಲೆ ಯಾಕಂದ್ರೆ ಮುಸ್ಲಿಂನ ಧಾರ್ಮಿಕ ಮುಖಂಡರು ಮತ್ತೆ ವಿಚಾರವಾದಿಗಳು ಈ ಒಂದು ಇಶ್ಯೂ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ನಾವು ಮಾತಾಡಿಸಿದಾಗ ನ್ಯೂಸ್ 18 ಗೆ ಅವರು ಸ್ಟೇಟ್ಮೆಂಟ್ ಕೊಡುವಾಗ ಅವರು ಹೇಳ್ತಾ ಇದ್ದಿದ್ದು ಕುರಾನ್ ಅಲ್ಲಿ ಅದರ ಉಲ್ಲೇಖ ಇಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ ಇಲ್ಲ ಅಂತಲ್ಲ ಅದನ್ನೇ ಇವತ್ತು ಕೋರ್ಟ್ ಕೂಡ ಹೇಳಿರೋದು ಮತ್ತೊಂದು ವಿಷಯ ಯೂನಿಫಾರ್ಮ್ ಅಂತ ಹಾಕಿದಾಗ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಆದರೆ ಅದು ಶೈಕ್ಷಣಿಕ ಕೇಂದ್ರಗಳಲ್ಲಿ ಅದಕ್ಕೆ ನಿಗದಿ ಮಾಡೋದ್ರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತಾ ಅಂತ ಅದ್ರ ಬಗ್ಗೆನೂ ಕೋರ್ಟ್ ಹೇಳಿದೆ ಮಧು ಸಿ ಅದು ಮತ್ತೊಂದು ಪ್ರಧಾನವಾದ ಅಂಶ ಏನು ಉಲ್ಲೇಖ ಮಾಡಿದ್ದಾರೆ ಸಮವಸ್ತ್ರ ಸಂಹಿತೆ ಬೇಕಾ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿ ಖಂಡಿತ ಬೇಕು ಈಗ ನೀವು ಟು ಸ್ಟಾರ್ಟ್ ವಿತ್ ಒಂದು ಉಡುಪಿಯಲ್ಲಿ ಬಾಲಕಿಯರ ಶಾಲಿನಲ್ಲೇ ನೀವು ಈ ರೀತಿ ಅಸಮಾನತೆಯನ್ನು ಅಥವಾ ಅಸಮತೋಲನವನ್ನು ಮಾಡಿದರೆ ಅಲ್ಲಿ ಬೇರೆ ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಅಲ್ಲಿಂದ ನೀವು ವಿವಾದವನ್ನು ಸೃಷ್ಟಿ ಮಾಡಿದ್ದೀರಾ ಅಲ್ಲಿ ಒಂದು ಸಮವಸ್ತ್ರದ ಪಕ್ಕ ಒಂದು ಹಿಜಾಬ್ಗೆ ಒಂದು ಅಟ್ಲೀಸ್ಟ್ ನಮಗೆ ಒಂದು ಕನ್ಸೆಷನ್ ಅಲ್ಲಿ ಒಂದು ಪ್ರಾವಿಷನ್ ಕೊಡಿ ಯೂನಿಫಾರ್ಮ್ಗೆ ಸೂಕ್ತವಾದಂತಹ ಹೊಂದಿಕೆ ಆಗುವಂತಹ ಒಂದು ಹಿಜಾಬನ್ನು ಧರಿಸ್ತೀವಿ ಅಂತ ಕೇಳೋದಾದ್ರೆ ಅದನ್ನು ಕೂಡ ರಿಜೆಕ್ಟ್ ಮಾಡಿದರೆ ಯಾಕಂದ್ರೆ ಅಲ್ಲೂ ಕೂಡ ಎರಡು ರೀತಿಯ ಪ್ರಭೇದ ಆಗುತ್ತೆ ಒಂದು ಯೂನಿಫಾರ್ಮ್ ಹಾಕಿರೋರು ಮತ್ತು ಹಿಜಾಬ್ ಹಾಕಿರೋ ಯೂನಿಫಾರ್ಮ್ ಹಾಕಿರೋರು ಸೊ ಅಲ್ಲೂ ಕೂಡ ಹೇಗೆ ಯೂನಿಫಾರ್ಮ್ಗೆ ಅರ್ಥ ಎಲ್ಲಿದೆ ಸೊ ಯೂನಿಫಾರ್ಮ್ ಅಂದ್ರೆ ಯಾಕೆ ಮಾಡ್ತಾರೆ ಒಂದು ಎಲ್ಲ ರೀತಿ ಇಟ್ಸ್ ಅ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾವುದೇ ರೀತಿ ಶೈಕ್ಷಣಿಕವಾಗಿ ಬಂದಂತಹ ಸ್ಥಳಗಳಲ್ಲಿ ಶೈಕ್ಷಣಿಕವಾಗಿರುವಂತಹ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿ ಯಾವುದೇ ಅಸಮಾನತೆ ಅಸಮತೋಲನ ಅಥವಾ ಬೇರೆ ಏನು ಪ್ರತ್ಯೇಕತೆ ಬರಬಾರದು ಅನ್ನೋ ಕಾರಣಕ್ಕೆ ಯೂನಿಫಾರ್ಮ್ ಕೋಡ್ ಅನ್ನು ಮಾಡಿದರೆ ಇದನ್ನ ಸರ್ಕಾರ ಅಥವಾ ಆಯಾ ಅಭಿವೃದ್ಧಿ ಮಂಡಳಿಗಳು ಏನು ಪ್ರಿಸ್ಕ್ರೈಬ್ ಮಾಡಿದೆ ಅದನ್ನ ನೀವು ಈ ರೀತಿ ಏನು ಸಪರೇಟ್ ಮಾಡೋದು ಅಥವಾ ನಮ್ಮ ಮತ್ತೊಂದು ಪ್ರತ್ಯೇಕವಾಗಿ ಬೇಕು ಅಂತ ಕೇಳೋ ತಪ್ಪು ಶಾಲೆಗಳಿಗೆ ಸಮವಸ್ತ್ರವನ್ನು ಕಡ್ಡಾಯ ಮಾಡುವಂತಹ ಒಂದು ಅಧಿಕಾರ ಇದೆ ಇನ್ನೂ ಮುಂದುವರೆದು ಸರ್ಕಾರಕ್ಕಂತೂ ಖಂಡಿತ ಇದೆ ಅದು ಸರ್ಕಾರಿ ಶಾಲೆಗಳೇ ಆಗಲಿ ಅನುದಾನಿತ ಶಾಲೆಗಳೇ ಆಗಲಿ ಅರೆ ಅನುದಾನಿತ ಶಾಲೆಗಳೇ ಆಗಲಿ ಸರ್ಕಾರಕ್ಕೆ ಅಂತಿಮವಾಗಿ ಅಬೈಡ್ ಬೈ ದಿಲ್ಲ ಏನು ಅವರು ಶಾಸನಸಭೆಗೆ ಆ ಒಂದು ಅಧಿಕಾರ ಇದೆ ಸರ್ಕಾರಕ್ಕೂ ಅಧಿಕಾರ ಇದೆ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದೆ ಸೊ ಇಂತಹ ಪ್ರದೇಶಗಳಲ್ಲಿ ಇಂತಹ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳ ಶಾಲೆಯನ್ನು ಸಾರ್ವಜನಿಕ ಸ್ಥಳ ಅಂತ ಕನ್ಸಿಡರ್ ಮಾಡಿರೋದಾಗಿರೋದ್ರಿಂದ ಅಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಭಂಗ ತರುವಂತಹ ಯಾವುದೇ ಪ್ರಯತ್ನಗಳಿಗೆ ಇಂತಹ ಒಂದು ಬೆಳವಣಿಗೆಗಳಿಗೆ ಅವಕಾಶ ಇಲ್ಲವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ ಇನ್ನು ನಂತರ ಮತ್ತೊಂದು ಪ್ರಧಾನ ಅಂಶವನ್ನು ಹೇಳೋದಾದ್ರೆ ಇನ್ನು ಅಭಿವೃದ್ಧಿ ಮಂಡಳಿಗೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಇಲ್ಲಿ ಪಾರ್ಟಿಗಳ ಇನ್ಫ್ಲೂಯೆನ್ಸ್ ಇದೆ ಈ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಇದರಲ್ಲಿ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನ ಆಗಿದೆ ಅನ್ನುವಂಥ ವಿಚಾರ ಬಂದಾಗ ಆಲ್ರೆಡಿ ವಿಚಾರಣೆ ಹಂತದಲ್ಲೇ ಈ ರೀತಿ ಅಭಿಪ್ರಾಯಗಳು ಕೋರ್ಟಿಂದ ಯಾವ ರೀತಿ ಬಂದಿತ್ತು ನೀವು ಯಾಕೆ ಶಾಸಕರನ್ನು ಒಂದು ರೀತಿ ವಿಲೇನಿಯಸ್ ಆಗಿ ನೋಡ್ತೀರಾ ಈಗ ಅದು ಅವರನ್ನು ಯಾಕೆ ಪಾರ್ಟ್ ಆಫ್ ದ ಡೆವಲಪ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಅಥಾರಿಟಿಗೆ ಹಾಕಿದ್ದೀರಾ ಅನ್ನೋದು ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ ಆದರೆ ಅದಕ್ಕೊಂದು ಕಾರಣ ಇರಬಹುದು ಮೇ ಬಿ ಸರ್ಕಾರಗಳಿಂದ ಆಡಳಿತ ವರ್ಗದಿಂದ ಫಂಡನ್ನು ತರುವಂಥದ್ದಿರ್ಬೋದು ಮತ್ತು ಒಬ್ಬ ಒಂದು ಕ್ಷೇತ್ರದ ಒಬ್ಬ ಶಾಸಕನಾಗಿ ಸಮಗ್ರ ಏನೋ ಜನರ ಅಭಿವೃದ್ಧಿ ಮತ್ತು ಹಿತಾಸಕ್ತಿಯನ್ನು ಕಾಪಾಡುವಂಥದ್ದಕ್ಕೆ ನೀವೇ ಎಲೆಕ್ಟ್ ಮಾಡಿರುವಂಥ ವ್ಯಕ್ತಿ ಅದನ್ನು ಅವನಿಗೆ ಅಧಿಕಾರ ಇರುತ್ತೆ ಅನ್ನುವಂಥ ಒಂದು ಅರ್ಥದಲ್ಲಿ ಆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಶಾಲಾ ಅಭಿವೃದ್ಧಿ ಮಂಡಳಿಗೆ ಸರ್ಕಾರವೇ ಅಂಥದ್ದೊಂದು ಅಧಿಕಾರವನ್ನು ಕೊಟ್ಟಿರೋದ್ರಿಂದ ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಐ ಮೀನ್ ಹೊರದೇಶಗಳಲ್ಲೂ ಕೂಡ ಇಂಥದ್ದೊಂದು ವಿಚಾರ ಇರೋದ್ರಿಂದ ಇಂಥದ್ದೊಂದಕ್ಕೆ ಯಾವುದೇ ಇಂತಹ ಒಂದು ಪ್ರಯತ್ನಗಳಿಗೆ ಕಾನೂನು ಬಾಹಿರ ಉಲ್ಲಂಘನೆ ಆಗಿದೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದೆ ಜೊತೆಗೆ ಇಲ್ಲಿ ಈ ಗುರುಗಳಿಗೆ ಇಂತಹ ಶಾಲಾ ಅಭಿವೃದ್ಧಿ ಮಂಡಳಿ ಇನ್ಫ್ಲೂಯೆನ್ಸ್ ಆಗಿ ಗುರುಗಳು ಮಾಡೋದು ಎಷ್ಟು ಸರಿ ವಸ್ತ್ರ ಸಂಹಿತೆ ಪ್ರಿನ್ಸಿಪಾಲ್ ತಡೆದಿದ್ದ ವಿಚಾರ ಇದೆಲ್ಲ ಪ್ರಸ್ತಾಪ ಆದಾಗ ಆರ್ಗ್ಯುಮೆಂಟ್ಗಳಿಗೂ ಕೂಡ ಪೂರಕವಾಗಿ ಒಂದಷ್ಟು ಮಾತುಗಳನ್ನು ಹೇಳಿದೆ ಭಾರತೀಯ ನಾಗರಿಕ ಸಮಾಜದಲ್ಲಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನ ಇದೆ ಪೋಷಕರ ನಂತರ ಯಾರಾದರೂ ಇದ್ರೆ ಅದು ಗುರು ಗುರುಬ್ರಹ್ಮ ಅಂತ ಏನು ಕರಿತೇವೆ ಅಂದರೆ ಆ ಸಂಪ್ರದಾಯದಲ್ಲೇ ಬಂದಿದೆ ಪೋಷಕರೇ ಅದನ್ನು ಗುರುವಿಗೆ ಅಂಥದ್ದೊಂದು ಅಧಿಕಾರ ಹಕ್ಕನ್ನು ಕೊಟ್ಟಿದ್ದಾರೆ ಒಬ್ಬ ನಾಳೆ ಒಬ್ಬ ಅದಕ್ಕೊಂದು ಹಳೆ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಶಾಲೆಯ ಮಟ್ಟ ಶಾಲೆಯ ಒಳಗಡೆ ಸರಿಯಾಗಿದ್ದು ಹೊರಗಡೆ ಸಿಗರೆಟ್ ಸೇರ್ತಿದ್ದಂಥ ವಿದ್ಯಾರ್ಥಿಗೆ ಆ ಗುರು ಹೊಡಿತಾರೆ ಹೊಡೆದ ನಂತರ ಅದು ವಿವಾದ ಆಗುತ್ತೆ ವಿವಾದಕ್ಕೆ ಅವರು ಪೂರಕವಾಗಿ ಗುರುವಿಗೆ ಹೊರಗಡೆಯೂ ಕೂಡ ಅದನ್ನು ಏನು ತಿದ್ದುವಂಥ ಅವಕಾಶವನ್ನು ಇವರೇ ಕೊಟ್ಟಿರುವಾಗ ಏನು ಪೋಷಕರೇ ಕೊಟ್ಟಿರುವಾಗ
ಇರುವಾಗ ಸೊ ಅಂತದೊಂದು ಪರಂಪರೆ ಭಾರತೀಯ ಒಂದು ಗುರು ಪರಂಪರೆಯಲ್ಲಿ ಇರುವಾಗ ಗುರುವಿಗೆ ಅಂತದನ್ನ ಹೊರಗಡೆ ಸ್ಥಾನವನ್ನು ಹೇಗೆ ಇಡ್ತೀರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೋರ್ಟ್ ಕೇಳಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಬದು ತಮ್ಮೆಲ್ಲ ವಿಶ್ಲೇಷಣೆಗೋಸ್ಕರ ಇನ್ನು ಹೈಕೋರ್ಟ್ ಮೇನ್ ಆಗಿ ಹೇಳಿರೋದು ಇಲ್ಲಿ ಕಾಣದ ಕೈಗಳಿದೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಆಗಬೇಕು ಅಂತ ಹೇಳಿಬಿಟ್ಟು ಸೋ ಹಾಗಾಗಿ ಈ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅನ್ನೋ ಕುತೂಹಲ ಆಫ್ ಕೋರ್ಸ್ ನಮಗೂ ಇದೆ ಇದೆ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ वेलकम बैक हाईकोर्ट महत्व तीर्पिन बग्गे उडुपिया अर्जीदार विद्यार्थिनियर मातादुवाग तम्म असमाधानवन्न व्यक्तपडिसुत्ता इद्दरु मुंदिन कानूनु होराट जोतेगे ई क्षणक्कू हिजाब अन्नोदु एष्टु मुख्य मत्ते नावु तरगतिगे होगबेकु अथवा कालेजिगे होगबेकु क्लासस् अटेंड माडबेकु अंतंद्रे हिजाब नमगे मुख्य नम्म मूलभूत हक्कदु अंत मत्ते तम्म वादवन्न अदे रीति मंडने माड्ता इद्दारे ಈಗ ಸದ್ಯಕ್ಕೆ ಅವರು ಹೇಳ್ತಾ ಇರೋದು ನೋಡಿದ್ರೆ ಹೈಕೋರ್ಟ್ನ ತೀರ್ಪನ್ನ ಅವರು ಒಪ್ಪಿಕೊಳ್ಳೋ ರೀತಿಯಲ್ಲಿ ಇಲ್ಲ ನಾವು ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತ ಇನ್ನು ಪ್ರಮುಖವಾಗಿ ಇಲ್ಲಿ ಅಂಬೇಡ್ಕರ್ ವಿಷಯನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ನಮಗೂ ಕ್ಯೂರಿಯಾಸಿಟಿ ಇತ್ತು 10 ವರೆಗೆ ಏನು ಆಗಬಹುದು ತೀರ್ಪು ಏನು ಬರಬಹುದು ಅಂತ 8 ನಿಮಿಷದಲ್ಲಿ ಆ ತೀರ್ಪು ಏನು ಅಂತ ನ್ಯಾಯಪೀಠ ಹೇಳಿಬಿಡ್ತು ಆದರೆ ಅದನ್ನ ಪರಿಶೀಲಿಸಿ ನೋಡಿದಾಗ 129 ಪುಟಗಳ ಆದೇಶದ ಪ್ರತಿಯದು ಸೋ ಅಲ್ಲಿ ಹಂತ ಹಂತವಾಗಿ ನಾವು ನೋಡಿದಾಗ ಅಂಬೇಡ್ಕರ್ ಅವರ ಸಂವಿಧಾನ ರಚಿಸಿದ್ರಲ್ಲ ಅದರ ಬಗ್ಗೆ ಆಫ್ ಕೋರ್ಸ್ ಉಲ್ಲೇಖ ಇದೆ ಇದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಒಂದಸಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ ಮಧು ಎಂ ಮಧು ಎಂ ಈಗ ನಾವು ವಿದ್ಯಾರ್ಥಿನಿಯರ ಮಾತಾಡುವಾಗ ಒಂದು ವಿಷಯವನ್ನ ಗಮನಿಸಿದ್ವಿ ಅಂಬೇಡ್ಕರ್ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜೊತೆಗೆ ನಮಗೆ ಅನ್ಯಾಯ ಆಗಿದೆ ಅವರೇನ್ ಕಾನೂನು ರೂಪಿಸಿದ್ರು ಸಂವಿಧಾನದಲ್ಲಿ ಬರೆದಿದ್ರು ಸೊ ಅದಿಲ್ಲಿ ಅಪ್ಲೈ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಹಾಗಾದ್ರೆ 129 ಪುಟಗಳ ಆದೇಶದ ಪ್ರತಿಯಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ಖಂಡ ಈಗ ನೋಡಿ ಶರ್ಮಿತಾ 129 ಪುಟಗಳ ಈ ಅತಿ ಒಂದು ಅತಿ ದೊಡ್ಡ ಏನು ತೀರ್ಪು ಇದೆ ಆ ತೀರ್ಪಿನ ಸಾರಾಂಶದಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಇದ್ದಿದ್ರೆ ಇವತ್ತು ತುಂಬಾ ನೊಂದ್ಕೊಂತಾ ಇದ್ರು ನಮಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರುವಂತ ಹಕ್ಕನ್ನ ಇವರು ಕಸಿದುಕೊಂಡಿದ್ದಾರೆ ಅಂತ ಅದೇ ಸಂವಿಧಾನ ಶಿಲ್ಪಿ ಏನು ಇಡಿ ರಾಷ್ಟ್ರ ಗೌರವ ಕೊಡುವಂತ ಸಂವಿಧಾನವನ್ನ ಯಾರು ಅದರ ಏನು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿರುವಂತ ಒಂದು ವಿಚಾರವನ್ನ ಅಂದ್ರೆ ಡಿಬೇಟ್ ಅಲ್ಲಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ನಲ್ಲಿ ಒಂದು ಮಾತನಾಡುತ್ತಾರೆ ಅಂಬೇಡ್ಕರ್ ಅವರು ಈ ಒಂದು ದೇಶದ ಧರ್ಮ ಅಂತ ಏನು ಬರುತ್ತೆ ಆ ಧರ್ಮದ ವ್ಯಾಪ್ತಿ ಮತ್ತು ವಿಸ್ತಾರ ತುಂಬಾ ದೊಡ್ಡದಿದೆ ಸೊ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಕೆಲಸಗಳಲ್ಲಿ ಧರ್ಮ ಒಂದು ನಂಟನ್ನ ಹೊಂದಿದೆ ಹಾಗಂತ ಈ ಧರ್ಮದ ಆಚರಣೆಗಳಲ್ಲಿ ಕೆಲವು ಪರಂಪರಾಗತವಾಗಿ ಬೈ ಪ್ರಾಕ್ಟೀಸ್ ಕಲ್ಚರಲ್ ಆಗಿ ಬೆಳೆದುಕೊಂಡು ಬಂದಿರುವಂತ ಕೆಲವೊಂದು ಆಚರಣೆಗಳನ್ನು ಎಲ್ಲವನ್ನೂ ಕೂಡ ಕಡ್ಡಾಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಸೊ ಇದೇ ಒಂದು ಲೆಕ್ಕಾಚಾರದಲ್ಲಿ ತುಂಬಾ ಎಕ್ಸ್ಟ್ರಾಡಿನರಿ ಏನಲ್ಲ ಅಂದ್ರೆ ತುಂಬಾ ಅತಿಶಯೋಕ್ತಿ ಏನಲ್ಲ ಕೆಲವೊಂದು ಅನ್ವಾಂಟೆಡ್ ಬಿಯಾಂಡ್ ಏನು ರಿಲಿಜಿಯಸ್ ಪ್ರಾಕ್ಟೀಸಸ್ ಏನಿದೆ ಐ ಮೀನ್ ಅಂತ ಒಂದು ಕಡ್ಡಾಯ ಅಲ್ಲದೆ ಇರುವಂತ ಆಚರಣೆಯ ಜೊತೆಗೆ ಬೆಳೆದುಕೊಂಡು ಬಂದಿರುವಂತ ಒಂದು ಪದ್ಧತಿಗಳನ್ನ ಕೆಲವು ಸಂಪ್ರದಾಯಗಳನ್ನು ತೆಗೆದು ಹಾಕಿ ಅನ್ನುವಂತ ಒಂದು ಮಾತನ್ನ ಏನು ಅಂತ ಒಂದು ಅಭಿಪ್ರಾಯ ಬಂದಿದೆ ಅದು ಅತಿಶಯೋಕ್ತಿ ಏನು ಅಲ್ಲ ಅನ್ನುವಂತ ಒಂದು ಮಾತನ್ನ ಅವರು ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಆಧಾರದಲ್ಲಿ ನಂತರ ಆರ್ಟಿಕಲ್ ಇವತ್ತು ಏನು ಆರ್ಟಿಕಲ್ 14 15 19 21 21 ಎ ಬಿ ಮತ್ತೆ 25 ಈ ಎಲ್ಲಾ ಕಲಂಗಳನ್ನ ಏನು ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ 25 ಆರ್ಟಿಕಲ್ 25 ಅಂಡರ್ ಅಲ್ಲಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಈ ರೀತಿ ಮಾಡಿದ್ರೆ ನಮ್ಮ ಆಚರಣೆಗಳಿಗೆ ಮುಕ್ತ ಅವಕಾಶವನ್ನ ಕೊಟ್ಟಿರುವಂತ ಸಂವಿಧಾನಾತ್ಮಕ ಅವಕಾಶವನ್ನ ಕಸಿದುಕೊಂಡಂತಾಗುತ್ತೆ ಅಂತ ಏನು ಒಂದು ವಾದವನ್ನ ಮಾಡಿದ್ರು ಅರ್ಜಿದಾರರು ಅದನ್ನೇ ಉಲ್ಲೇಖ ಮಾಡಿ ನ್ಯಾಯಪೀಠ ಏನು ಹೇಳಿದೆ ಅಂದ್ರೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಆರ್ಟಿಕಲ್ 25 ರ ಅಂಡರ್ ಅಲ್ಲಿ ನೀವು ಇದನ್ನ ಆಶ್ರಯ ಪಡೆಯೋದಾದ್ರೆ ಅಥವಾ ಅದರ ನೆರಳಲ್ಲಿ ಮಾತಾಡೋದಾದ್ರೆ ಅದೇ ಆರ್ಟಿಕಲ್ ಗೆ ಸಂವಿಧಾನದ ಅದೇ ಆರ್ಟಿಕಲ್ ಗೆ ಅದೇ ಆರ್ಟಿಕಲ್ ಮತ್ತೊಂದು ಅಂಶವನ್ನ ಕೂಡ ಹೇಳುತ್ತೆ ಏನಂತಂದ್ರೆ ಇಲ್ಲಿ ಇಟ್ ಇಸ್ ಅ ಮ್ಯಾಟರ್ ಆಫ್ ಕಾನ್ಕರೆಂಟ್ ರಿಕ್ವೈರ್ಮೆಂಟ್ ಇಟ್ ಆರ್ಡ್ಲಿ ನೀಡ್ಸ್ ಟು ಬಿ ಸ್ಟಾರ್ಟೆಡ್ ಇಫ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಆಸ್ ಅ ದೇರ್ ಸೋಲ್ಡ್ ರಿಕ್ವೈರ್ಮೆಂಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಇಲ್ಲಿ ಸರ್ಕಾರಕ್ಕೂ ಕೂಡ ಇಂಥ ಈ 25 ಆರ್ಟಿಕಲ್ 25 ಏನಿದೆ ಅದರ ಅಂಡರ್ಲಿ ಅಮೆಂಡ್ ಮಾಡುವಂತ ಅಥವಾ ರಿಸ್ಟ್ರಿಕ್ಟ್ ಮಾಡುವಂತ ವೆದರ್ ಇಟ್ ಇಸ್ ರಿಲಿಜಿಯಸ್ ಫಿನಾನ್ಷಿಯಲ್ ಸೋಷಿಯಲ್ ಇಂಥ ಒಂದು ಸ್ಪೆಸಿಫಿಕೇಶನ್ ಇದೆ ಆರ್ಟಿಕಲ್ 25 ಅಲ್ಲಿ ಸೊ ಅಂತ ಒಂದು ಅವಕಾಶವನ್ನ ಸರ್ಕಾರಕ್ಕೆ ಕೊಟ್ಟಿದೆ ಯಾವ ಆಧಾರದಲ್ಲಿ ಸಾರ್ವಜನಿಕ ಕಾನೂನು ಸುವ್ಯವಸ್ಥೆ ಇದರ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಶಾಸನಾಂಗಕ್ಕೆ ಅಂತ ಒಂದು ಅಧಿಕಾರ ಇದೆ ಸೊ ಅದನ್ನ ಮಾಡೋದಾದ್ರೆ ಸರ್ಕಾರ ಇಲ್ಲಿ ಅದನ್ನ ವಯಲೇಷನ್ ಆಫ್ ಆರ್ಟಿಕಲ್ 25 ಅಂತ ಇಂಟರಪ್ಟ್ ಮಾಡೋ ಹಾಗಿಲ್ಲ ಇಂಡಿವಿಜುವಲ್ ಅನ್ನುವಂತ ಒಂದು ಅಭಿಪ್ರಾಯವನ್ನು ಪಟ್ಟಿದೆ ಸೊ ಈ ಮೂಲಕ ಅಂಬೇಡ್ಕರ್ ಅವರು ಯಾವ ವಿಚಾರಗಳ ಮೂಲಕ ಏನು ತತ್ವಚಿಂತನೆಗಳ ಮೂಲಕ ಈ ಒಂದು ಆರ್ಟಿಕಲ್ಗಳನ್ನು ಆ ದಿನದ ಮಟ್ಟಿಗೆ ಭವಿಷ್ಯವನ್ನು ಕೂಡ ಲೆಕ್ಕಾಚಾರ ಹಾಕೊಂಡು ಆ ದಿನದ ಪ್ರಸ್ತುತತೆಯನ್ನು ತಲೆಯಲ್ಲಿಟ್ಕೊಂಡು ಮಾಡಿದ್ರು ಅದನ್ನು ಕೂಡ ಇವತ್ತು ಕೋರ್ಟ್ ಮೆನ್ಷನ್ ಮಾಡಿದೆ ಆದರೆ
ಅದೇ ಅಂಬೇಡ್ಕರ್ ಅವರನ್ನು ಉಲ್ಲೇಖ ಮಾಡಿ ವಿದ್ಯಾರ್ಥಿನಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನೊಂದ್ಕೊಂತಾ ಇದ್ರು ಅಂತ. ಸೋ ಇವತ್ತಿನ ಕೋರ್ಟ್ನ ಏನು ಕೋರ್ಟ್ನ ತೀರ್ಪು ಏನಿದೆ ಅದು ನಾಲ್ಕು ಅಂಶಗಳ ಆಧಾರದಲ್ಲಿ ಏನಿದೆ ಆ ನಾಲ್ಕು ಅಂಶಗಳ ಪ್ರಶ್ನೋತ್ತರ ಏನು ವಿಚಾರ ಏನಿದೆ ಪ್ರಮುಖ ಅಂಶ ಅದೆಲ್ಲವೂ ಕೂಡ ಇವತ್ತಿನ ಪ್ರೆಸ್ ಮೀಟ್ಗೆ ಮುಂಚೆ ತೀರ್ಪಲ್ಲಿ ಉತ್ತರ ಇದೆ ಅಂತೆ. ಆದರೆ ಉತ್ತರ ಇದೆ ಅನ್ನೋ ರೀತಿ ಇದೆ. ಆದರೆ ಸಹಜ ನಿರೀಕ್ಷಿತ ಈ ಇವತ್ತಿನ ತೀರ್ಪು ಏನು ಬಂತು ಅದರಲ್ಲಿ ಯಾರದೇ ಪರವಾಗಿ ಯಾರದೇ ವಿರುದ್ಧವಾಗಿ ಬಂದಿದ್ರು ಯಾರಿಗೆ ಅಸಮಾಧಾನ ಇದೆ ಅವರು ಖಂಡಿತ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಕಾನೂನಲ್ಲಿ ಇದೆ. ಹಾಗಾಗಿ ಸಹಜ ಯಾವಾಗ ಮಧ್ಯಂತರ ಆದೇಶ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಕೊಡ್ತು ಯಾಕಂದ್ರೆ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಅವರು ಕಾಲೇಜ್ ಮಿಸ್ ಆಗಬಾರದು ಕ್ಲಾಸಸ್ ಮಿಸ್ ಆಗಬಾರದು ಅಂತ ಕೋರ್ಟ್ ಒಂದು ಮಧ್ಯಂತರ ಆದೇಶ ಕೊಡ್ತು. ಬಟ್ ಆ ಟೈಮ್ ನಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟೋ ಪ್ರಯತ್ನಗಳಾಯಿತು. ಆಗ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿತು ಹೈಕೋರ್ಟ್ ಅಲ್ಲಿ ಯಾವ ತರ ಹಿಯರಿಂಗ್ ಆಗುತ್ತೆ ವಾದ ಪ್ರತಿವಾದ ಏನು ತೀರ್ಪು ಕೊಡುತ್ತೆ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂತ. ಖಂಡಿತ ಈಗ ಮುಂದಿನ ಸಲ ಈಗ ಆ ಕ್ಷಣದ ಮಟ್ಟಿಗೆ ಇದು ಹೈಕೋರ್ಟ್ ಅಲ್ಲಿ ಇದು ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಎಲ್ಲಾ ಅರ್ಜಿದಾರರಿಗೆ ಕೂಡ ಆಕ್ಷೇಪಣಾ ಅರ್ಜಿಗಳನ್ನು ಮಧ್ಯಂತರ ಆದೇಶದ ವಿರುದ್ಧವಾಗಿ ಏನು ಆಕ್ಷೇಪಣಾ ಅರ್ಜಿಗಳನ್ನು ಮೇಲ್ಮನವಿ ಹೋಗಿದ್ರು ಅದನ್ನ ತಳ್ಳಿ ಹಾಕಿತ್ತು. ಈಗ ಅವಕಾಶ ಇದೆ, ಇಟ್ಸ್ ಓಪನ್ ಫಾರ್ ಏನು ಮೇಲ್ಮನವಿಗೆ ಅವಕಾಶ ಇದೆ. ಆದರೆ ಆ ಮೇಲ್ಮನವಿ ಹಂತದಲ್ಲಿ ಹೈಕೋರ್ಟ್ ಉಲ್ಲೇಖ ಮಾಡಿರುವಂಥ ಅಂಶಗಳು ಮತ್ತು ಹೈಕೋರ್ಟ್ ಕೂಡ ಅಪೆಕ್ಸ್ ಕೋರ್ಟ್ ಏನಿದೆ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಅದರ ಹಿಂದಿನ ಪ್ರಕರಣಗಳಲ್ಲಿ ಉಲ್ಲೇಖವಾಗಿರುವಂಥ ವಾದ ಪ್ರತಿವಾದ ಮತ್ತು ಏನು ಆದೇಶಗಳ ಅಂಶಗಳನ್ನು ಏನು ಉಲ್ಲೇಖ ಮಾಡಿದೆ ಅದು ಕೂಡ ಪ್ರೆಸಿಡೆಂಟ್ ಆಗುತ್ತೆ. ಇದು ಆಲ್ ಆಫ್ ಎ ಸಡನ್ ಉದ್ಭವ ಆಗಿದೆ ಹೇಗೆ, ಅದು ಕೂಡ ಪ್ರತ್ಯೇಕವಾಗಿ ಬಾಲಕಿಯರ ಶಾಲೆಯಲ್ಲೇ ಇದ್ದಾಗ ಮತ್ತೆ ಸಮವಸ್ತ್ರದಲ್ಲಿ ಪ್ರತ್ಯೇಕತೆ ಯಾಕೆ, ಇಂಥ ಪ್ರಶ್ನೆಗಳೆಲ್ಲ ಅಲ್ಲೂ ಕೂಡ ಪ್ರತಿಧ್ವನಿಸ್ತಾವೆ. ಸೊ ಹಾಗಾಗಿ ಇವರು ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದಾಗ ಅಲ್ಲಿನ ವಾದ ಪ್ರತಿವಾದ ಯಾವ ರೀತಿ ಇರೋದು ಯಾವ ರೀತಿ ಇರುತ್ತೆ ಮತ್ತು ತೀರ್ಪು ಯಾವ ರೀತಿ ಇರುತ್ತೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲ ಇದೆ. ಆದರೆ ಈ ಪ್ರಕರಣ ಇವತ್ತಿನ ಮಟ್ಟಿಗಂತೂ ಅವತ್ತು ಮಧ್ಯಂತರ ಆದೇಶ ಹೇಗಿತ್ತು ಹಾಗೇನೆ ಇವತ್ತು ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ. ಇವರು ಸುಪ್ರೀಂ ಕೋರ್ಟ್ ಹೋಗಲಿ ಹೋಗೋವರೆಗಾದರೂ ಆಗಲಿ ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ ನಾವು ಹಿಜಾಬ್ ಇಲ್ಲೇ ಹೋಗೋದಿಲ್ಲ, ನಾವು ಸ್ಕೂಲ್ಗೆ ಹೋಗೋದಿಲ್ಲ, ಕಾಲೇಜಿಗೆ ಹೋಗೋದಿಲ್ಲ, ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ, ಬಹಿಷ್ಕಾರ ಮಾಡ್ತಾ ಇದೀವಿ. ಸೊ ಅಷ್ಟರ ಮಟ್ಟಿಗಂತೂ ಇಲ್ಲಿ ಕಾಲೇಜಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಿರ್ದೇಶನ ಸಿಕ್ಕಿದೆ. ಸೊ ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದರೆ ಮೂಲಭೂತವಾಗಿ ಕೋರ್ಟ್ ಏನು ಹೇಳಿದೆ, ಶಿಕ್ಷಣಕ್ಕೆ ವಂಚಿತ ಆಗಬಾರದು ಇದರ ಅಡಿಯಲ್ಲಿ ಅಂತ. ಆದರೆ ಆ ಒಂದು ಕನ್ಸರ್ನನ್ನು ಕೂಡ ಮೀರಿ ಈ ಒಂದು ಧ್ವನಿ ಮತ್ತಷ್ಟು ಜಾಸ್ತಿ ಆಗಿದೆ ಯಾರು ವಿದ್ಯಾರ್ಥಿನಿಯರ ಒಂದು ಸುದ್ದಿಗೋಷ್ಠಿಯನ್ನು ನೋಡಿದಾಗ. ಶರ್ಮಿತಾ ಫೈನ್, ಥ್ಯಾಂಕ್ ಯು ಮಧು ತಮ್ಮೆಲ್ಲ ವಿಶ್ಲೇಷಣೆಗೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಿಜಾಬ್ ವಿಚಾರದಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕ ಸರಿಯಲ್ಲ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಇರಬಾರದು. ಹಿಜಾಬ್ ತೀರ್ಪಿನ ಬಗ್ಗೆ ಈ ಅಭಿಪ್ರಾಯ ವ್ಯಕ್ತಪಡಿಸಿದವರು ಎಚ್ ಡಿ ದೇವೇಗೌಡರು. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ, ಹೋಗೋರನ್ನ ಯಾರು ತಡೆಯೋಕೆ ಸಾಧ್ಯ ಅಂತ ಅವ್ರು ಕೇಳಿದ್ದಾರೆ. ಹೈಕೋರ್ಟ್ ತೀರ್ಪನ್ನ ಎಲ್ಲರೂ ಒಪ್ಪಿ ಶಾಂತಿ ಕಾಪಾಡಬೇಕು ಅಂತಾನು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಂತಿ ನೆಲೆಸೋದಕ್ಕೆ ವಿದ್ಯಾರ್ಥಿಗಳು ಪೋಷಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಚ್ ಡಿ ದೇವೇಗೌಡರು. ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮಹತ್ವದ್ದು, ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ. ಹಾಗಾಗಿ ಈ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಿಜಾಬ್ ವಿಷಯದಲ್ಲಿ ಸರಿಯಲ್ಲ. ಮೊದಲು ಶಿಕ್ಷಣ ಮುಖ್ಯ, ಈಗ ತೀರ್ಪನ್ನ ಎಲ್ಲರೂ ಒಪ್ಪಿ ಶಾಂತಿಯಿಂದ ಇರಬೇಕು ಅಂತ ಎಚ್ ಡಿ ದೇವೇಗೌಡರು ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ನಾನು ಯಾವುದೇ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಯಾರೇನೇ ಮಾಡಿದ್ರು ನನ್ನ ಒಂದು ನಿಲುವು ಹೈಕೋರ್ಟ್ಗೆ ತೀರ್ಪನ್ನು ಒಪ್ಪಿಕೊಂಡು ನಾವೆಲ್ಲರೂ ಶಾಂತಿಯುತವಾಗಿ ಮಕ್ಕಳು ಮತ್ತು ಪೇರೆಂಟ್ಸು ನೆಮ್ಮದಿಯಿಂದ ವಿದ್ಯಾಭ್ಯಾಸ ನಡೆಸಿಕೊಂಡು ರಾಜ್ಯದಲ್ಲಿ ಶಾಂತಿ ನೆಲೆಸಲಿಕ್ಕೆ ದಯಮಾಡಿ ಪೇರೆಂಟ್ಸು ಪರವಾಗಿ ಯಾರು ಹೋರಾಟ ಮಾಡ್ತಾಯಿದ್ರು ಸುಪ್ರೀಂ ಕೋರ್ಟ್ ಹೋಗ್ತಿದ್ರು ಅದು ಮತ್ತೆ ಹೇಳಿ ಅಂತ ಹೇಳ್ತೀನಿ. ಅವತ್ತು ಗೊತ್ತಿಲ್ಲ, ಅದು ಅವರಲ್ಲೂ ವಿನಂತಿ ಮಾಡ್ತೀನಿ ಕೊಟ್ಟು ಹೈಕೋರ್ಟಲ್ಲೂ ತಲೆಬಾಗಿ ಒಪ್ಕೊಳ್ಬೇಕು, ಶಾಂತಿಯಿಂದ ವಿದ್ಯಾಭ್ಯಾಸ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ನನ್ನ ನಿಲುವನ್ನು ಹೇಳಿ ಹೈಕೋರ್ಟ್. ಇನ್ನು ಹೈಕೋರ್ಟ್ ತೀರ್ಪಿನ ಬಗ್ಗೆ ಕುಮಾರಸ್ವಾಮಿ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ. ಅದು ಕಾಕತಾಳೀಯವಾಗಿದೆ. ನಾನು ನಿನ್ನೆ ದಿನ ಈ ಒಂದು ಅಡ್ಜನ್ಮೆಂಟ್ ಮೋಷನ್ ಮೂವ್ ಮಾಡಿದಂಥದ್ದು ನಿಲುವಳಿ ಸೂಚನೆ, ಇವತ್ತು ಹೈಕೋರ್ಟ್ನ ಕಾಯ್ದಿರಿಸಿದ ತೀರ್ಪು ಹೊರಗೆ ಬಂದಿರತಕ್ಕಂಥದ್ದು, ಇದ್ರ ಮೇಲೆ ಬಹುಶಃ ಅದು ನಾನು ಟಿ ವಿಲಿ ನೋಡ್ತಾ ಇದ್ದೆ ಕಾಂಗ್ರೆಸ್ನವರು ಸಹ ನಾಳೆ
ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಬಗ್ಗೆ ನೋಟಿಸನ್ನು ಕೊಡ್ತಾರೆ ಅಂತಕ್ಕಂತ ಯಾವ ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ನಾಳೆ ದಿನ ಸದನದಲ್ಲಿ ಸಭಾಧ್ಯಕ್ಷರು ಅವಕಾಶ ಕೊಟ್ಟಾಗ ನಿಲುವಳೆಯ ಸೂಚನೆ ಏನಿದೆ ನಾನು ಮಂಡಿಸಿರತಕ್ಕಂತದ್ದು ಅಲ್ಲಿ ನಾನು ಏನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅದರ ಬಗ್ಗೆ ನಾಳೆ ಅಲ್ಲಿ ಚರ್ಚೆ ಮಾಡ್ತೀನಿ ಇವತ್ತು ಸದ್ಯಕ್ಕೆ ಕೋರ್ಟ್ನ ಆದೇಶ ಏನಿದೆ ತ್ರಿಸದಸ್ಯ ಪೀಠ ಕೊಟ್ಟಿರತಕ್ಕಂತ ಆದೇಶವನ್ನು ನಾವೆಲ್ಲರೂ ಪಾಲಿಸಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಅದರ ಜೊತೆಯಲ್ಲಿ ಸರ್ಕಾರದ ಕರ್ತವ್ಯ ಶಾಲೆಗಳಲ್ಲಿ ಮಕ್ಕಳ ಒಂದು ಭವಿಷ್ಯಕ್ಕೆ ಆಗಿರತಕ್ಕಂಥ ಕುತ್ತೆ ಏನಿದೆ ಮಕ್ಕಳ ಭವಿಷ್ಯದ ಮೇಲೆ ಆಗಿರತಕ್ಕಂಥ ಪರಿಣಾಮಗಳು ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ ಸರ್ಕಾರ ಇಂಥ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಸಾಮರಸ್ಯ ಉಂಟು ಮಾಡತಕ್ಕಂಥದ್ದಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ ಇನ್ನು ಹಿಜಾಬ್ ಹೈಕೋರ್ಟ್ ತೀರ್ಪಿನ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ ನೋಡೋಣ ಮಕ್ಕಳಿಗೆ ಸ್ವತಂತ್ರವಾಗಿ ಯೋಚನೆ ಮಾಡೋಕೆ ಕೂಡ ಅವಕಾಶ ಕೊಡಬೇಕು ಆದರೆ ಈ ಒಂದು ಯೋಚನೆಯ ಹಿಂದೆ ಈ ಹೋರಾಟದ ಹಿಂದೆ ಯಾವುದೋ ಕಾಣದ ಕೈಗಳ ಶಕ್ತಿ ಇದೆ ಮತ್ತು ಕೆಲವು ವ್ಯಕ್ತಿಗಳು ಮತ್ತು ಕೆಲವು ಸಂಘಟನೆಗಳು ಅವರನ್ನ ಲೀಡ್ ಮಾಡಿದ್ವು ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಈ ವ್ಯವಸ್ಥೆಯ ಹಿಂದೆ ಒಂದು ಕಾಣದ ಕೈಗಳ ಶಕ್ತಿ ಇದೆ ಮತ್ತು ಸಂಘಟನೆಯ ಬೆಂಬಲ ಇದೆ ಅಂತ ಹೇಳಿ ಇದಾದ ಮೇಲೆ ಇದರ ಹಿಂದೆ ಇರುವಂತಹ ಶಕ್ತಿ ಯಾವುದು ಇದನ್ನು ಪತ್ತೆ ಮಾಡಬೇಕಾಗಿದೆ ಇದಾದ ಮೇಲೆ ಹರ್ಷನ ಕೊಲೆಯ ಪ್ರಕರಣ ಅದರಲ್ಲಿ ಶಿವಮೊಗ್ಗದಲ್ಲಿ ಮಚ್ಚು ಮತ್ತು ಲಾಂಗ್ ಹಿಡ್ಕೊಂಡು ರಸ್ತೆಯಲ್ಲೇ ಪೊಲೀಸರನ್ನ ಎದುರಿಸಿದಂತ ಒಂದು ಗುಂಪು ಇದರ ಹಿಂದಿರುವಂತಹ ಶಕ್ತಿ ಯಾವುದು ಮತ್ತು ಇದಕ್ಕೆ ಬೆಂಬಲ ಕೊಟ್ಟವರು ಯಾರು ಇದೆಲ್ಲವೂ ಕೂಡ ಈ ರೀತಿಯ ಒಂದು ಬಡ ಹೆಣ್ಣುಮಕ್ಕಳನ್ನ ಪ್ರಚೋದನೆ ಮಾಡಿ ಇದನ್ನು ಲೀಡ್ ಮಾಡುವಂತದ್ದು ಮಾಡ್ತಾ ಇದೆ ಅದಕ್ಕಾಗಿ ನನಗೆ ವಿಶ್ವಾಸ ಇದೆ ಇದನ್ನ ರಾಜ್ಯ ಸರ್ಕಾರ ಇಂಥ ಕಾಣದ ಕೈಗಳ ಶಕ್ತಿಯನ್ನ ಪತ್ತೆ ಮಾಡ್ತಾರೆ ಮತ್ತೆ ಶಿಕ್ಷೆ ಕೊಡ್ತಾರೆ ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಮಾನ್ಯ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದೀನಿ ನನಗೆ ಉತ್ತರ ಹೈಕೋರ್ಟ್ ತೀರ್ಪಿನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ದೇವೇಗೌಡ್ರೆ ಈಗ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ನೀವು ಮಾತಾಡಿದ್ ನಾವು ನೋಡಿದ್ವಿ ಈಗಷ್ಟೇ ಹಾಗಾಗಿ ಶಿಕ್ಷಣ ಜೊತೆಗೆ ಅದಕ್ಕೆ ರಾಜಕೀಯದ ಲೆಕ್ಕಾಚಾರಗಳು ಮಿಕ್ಸ್ ಆಗಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನಾನು ಮೊದಲಿಂದ ನನ್ನ ನಿಲುವು ಒಬ್ಬರದೇ ಅಲ್ಲ ನಮ್ಮ ಪಕ್ಷದ ನಿಲುವು ಕೂಡ ಹೈಕೋರ್ಟಿನ ತೀರ್ಪು ಏನು ಬರುತ್ತೋ ಅದನ್ನ ಎಲ್ಲರೂ ಮಾನ್ಯತೆ ಮಾಡಿ ಮುಂದೆ ಶಾಂತಿಯಿಂದ ಮಕ್ಕಳ ವಿದ್ಯಾಭ್ಯಾಸ ನಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ನಿಲುವು ಮೊದಲಿಂದ ಏನಿದೆಯೋ ಅದೇ ನಿಲುವು ಇವತ್ತು ಕೂಡ ಹೇಳಿದ್ದೇನೆ ಅದಕ್ಕಿಂತ ಹೆಚ್ಚು ಹೇಳಬೇಕಾದ್ದೀನಿ ಈಗ ನೀವು ಹಿರಿಯರಿದ್ದೀರಿ ಅನುಭವಿಗಳಿದ್ದೀರಿ ದೇವೇಗೌಡ ಅನವಶ್ಯಕವಾಗಿ ಮತ್ತೆ ಮುಂದುವರಿಸಿ ಹೇಳಿ ನೋಡಿ ಅನವಶ್ಯಕವಾಗಿ ಮತ್ತೆ ಕೆಲವರು ಕರ್ನಾಟಕದಲ್ಲಿ ಮಕ್ಕಳಿಗೆ ಇವತ್ತೇನು ವಿದ್ಯಾಭ್ಯಾಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಕೆಲವರು ಅದರ ಹಿಂದ್ಗಡೆ ಏನು ಮೊದಲಿಂದಲೂ ಈ ರೀತಿ ಶಾಂತಿಯನ್ನು ಭಂಗ ಮಾಡಿ ಒಂದು ರಾಜಕೀಯ ಲಾಭ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಎಲ್ಲಾ ಸ್ನೇಹಿತರಲ್ಲೂ ವಿನಂತಿ ಮಾಡ್ತೇನೆ ಇವತ್ತೇನು ಕರ್ನಾಟಕ ಹೈಕೋರ್ಟ್ ತೀರ್ಪು ಕೊಟ್ಟಿದೆಯೋ ತಲೆಬಾಗಿ ನಾವೆಲ್ಲರೂ ಒಪ್ಪಿಕೊಂಡು ಇಲ್ಲಿಂದ ಮುಂದಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಪರಸ್ಪರ ಹೊಂದಾಣಿಕೆ ಸೌಹಾರ್ದತೆ ಇದೆಲ್ಲವೂ ಮುಂದುವರೆದು ಕರ್ನಾಟಕ ಒಂದು ಮಾಡೆಲ್ ಸ್ಟೇಟ್ ಆಗಿ ಉಳಿಬೇಕು ಅಂತ ಹೇಳಿ ಜಾತಿ ಸಂಘರ್ಷ ಆಗಬಾರದು ಯಾವುದೋ ನೆಪದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಇದಾಗಬಾರದು ಅಂತ ಹೇಳಿ ಅವರೆಲ್ಲರಲ್ಲೂ ನಾನು ಸವಿನಯ ಪ್ರಾರ್ಥನೆ ಮಾಡ್ತೇನೆ ಈಗ ದೇವೇಗೌಡರೇ ನೀವು ಹಿರಿಯರು ಅನುಭವಿಗಳಿದ್ದೀರಿ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರೋದು ಹೊಸದಾಗಿ ಒಂದು ಹಿಜಾಬ್ ವಿವಾದ ಸೃಷ್ಟಿಯಾಗುತ್ತೆ ಅದು ನಮ್ಮ ರಾಜ್ಯದಲ್ಲಿ ಉಡುಪಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ ಎಲ್ಲ ಬೆಳವಣಿಗೆಗಳನ್ನ ನೀವು ಗಮನಿಸಿದ್ದೀರಿ ಕೋರ್ಟ್ ಕೂಡ ಹೇಳಿದೆ ಇದ್ರ ಹಿಂದೆ ಕಾಣದ ಕೈಗಳಿದೆ ಅದೇನಂತ ತನಿಖೆ ಮಾಡಿ ಅಂತ ನಿಮ್ಮ ಅಭಿಪ್ರಾಯ ಏನು ಇದರಲ್ಲಿ ಕಾಣದ ಕೈಗಳಿದೆ ಅಂತ ಅನ್ಸುತ್ತಾ ನಿಮ್ಗೆ ಮೊದಲೇ ಮಾಡಬೇಕಾಗಿತ್ತಮ್ಮ ಇದು ಈ ವಿಷಯ
ಕೋಸ್ಟ್ ಕೋಸ್ಟಲ್ ಬೆಲ್ಟ್ ಅಲ್ಲಿ ಪ್ರಾರಂಭ ಆದಾಗ ಎಲ್ಲಿ ಸಣ್ಣ ಕಿಡಿ ಸಣ್ಣ ಕಿಡಿ ಹರಿತು ಅದನ್ನ ಅವತ್ತೇ ಜಿಗಟೆ ಹಾಕಬೇಕಾಗಿತ್ತು. ಸರ್ಕಾರ ಸ್ವಲ್ಪ ವಿಳಂಬ ಮಾಡಿದ್ರು, ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ. ಅದಾದ್ಮೇಲೆ ಇನ್ನೂ ಒಂದು ಸಮುದಾಯ ಇದನ್ನ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದರೊಳಗೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಸರ್ಕಾರವೇ ಹೇಳಬೇಕು. ಅವ್ರ ಹತ್ರ ಎಲ್ಲ ಇಂಟೆಲಿಜೆನ್ಸ್ ಎಲ್ಲ ಇದೆ, ಅದನ್ನ ಜಿಗಟೆ ಹಾಕೋದಾಯಿತು. ಆದ್ರೆ ದುರಂತ ಇದು ಮತ್ತೆ ಮುಂದುವರಿಲಿಕ್ಕೆ ಬಿಡಬಾರದು. ಈಗಲಾದರೂ ಇದನ್ನ ಸೌಹಾರ್ದವಾಗಿ ಎಲ್ಲರನ್ನು ಕರೆಸಿ ಇದು ಮುಂದುವರಿದ ರೀತಿ ಒಂದು ನಿರ್ಣಯ ಮಾಡೋದು ಸೂಕ್ತ. ನಿಜ, ಹೈಕೋರ್ಟ್ ತೀರ್ಪು ಬಂದಿದೆ, ಅದನ್ನ ತಲೆಬಾಗಿ ಅಭಿಪ್ರಾಯ ಖಚಿತ. ಹೈಕೋರ್ಟ್ ತೀರ್ಪು ಬಂದಿದೆ, ಎಲ್ಲರೂ ತಲೆಬಾಗಿ ಆದೇಶ ಪಾಲನೆ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಹೇಳಿದ್ರಲ್ಲ ದೇವೇಗೌಡ್ರೆ. ಈಗ ನೀವು ಹಿರಿಯರಾಗಿ ಸರ್ಕಾರಕ್ಕೆ ಏನ್ ಸಜೆಷನ್ಸ್ ಕೊಡ್ತೀರಾ? ವಿಶ್ವಾಸ ನಿರ್ಣಯ ಸರ್ಕಾರಕ್ಕೆ ಸರ್ಕಾರದ ನಿಲುವು ಇದನ್ನ ಸ್ವಾಗತಿಸಿದ್ದಾರೆ ಅಂತ ಕೇಳಿದ್ದೇನೆ. ಆದ್ರೆ ಇದನ್ನ ಕೆಲವರು ಸುಪ್ರೀಂ ಕೋರ್ಟ್ ತಗೊಂಡೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಾನು ಕೇಳಿದ್ದೇನೆ. ಅದಾಗಬಾರದು. ಆ ಕೆಲವರು ಯಾರು ಹೋಗ್ಬೇಕು ಅಂತ ಇದ್ದಾರೋ ಅವ್ರನ್ನ ಕರೆಸಿ ಸಮಾಧಾನ ಮಾಡಿ ಮತ್ತೆ ರಾಜ್ಯದಲ್ಲಿ ಈ ಶಾಶ್ವತವಾಗಿ ಈ ಭಿನ್ನಾಭಿಪ್ರಾಯಗಳು ಉಳಿದೇ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಒಂದು ಅಂತಿಮವಾಗಿ ತೀರ್ಮಾನ ಮಾಡೋದು ಅಲ್ಲೇ ಒಳ್ಳೇದು ಅಂತ ನನ್ನ ಭಾವನೆ. ನಿಜ, ಈಗ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಶಾಂತಿ ಕಾಪಾಡಬೇಕು, ಹೈಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಆದ್ರೆ ರಾಜಕೀಯ ಲೆಕ್ಕಾಚಾರಗಳಿಲ್ಲದೆ ಲಾಭ ನಷ್ಟದ ಬಗ್ಗೆ ಯಾರು ಪ್ರೇರಣೆ ಕೊಟ್ರು ಅಂತ, ಅದೇ ಕಾಂಗ್ರೆಸ್ ಅವ್ರ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಡೈಲಾಮ ಪರಿಸ್ಥಿತಿ, ಅವರ ಸ್ಟೇಟ್ಮೆಂಟ್ ಗಳನ್ನೆಲ್ಲ ನೀವು ಗಮನಿಸಿರ್ಬೋದು. ಬಿಜೆಪಿ ಸ್ಪಷ್ಟ ನಿಲುವಿದೆ, ಜೆಡಿಎಸ್ ನಿಲುವು ನೀವು ಹೇಳಿದ್ರೆ ಕಾಂಗ್ರೆಸ್ ಅವರು ನೋಡಿ ಇಲ್ಲ ಇಂಟೆಲಿಜೆನ್ಸ್ ಕಾಂಗ್ರೆಸ್ ಕೈಲಿಲ್ಲ, ಇಂಟೆಲಿಜೆನ್ಸ್ ಬಿಜೆಪಿ ಕೈಲಿದೆ. ಆ ಬಿಜೆಪಿಯವರು ಈ ವಿಷಯನ ಪ್ರತಿದಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಬರುತ್ತೆ. ಅದು ಬಂದಾಗ್ಲೇನೆ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿತ್ತು ಅಂತ ನನ್ನ ಭಾವನೆ. ಈಗ ಮತ್ತೆ ಅಷ್ಟೇ ಮುಂದೆ ಹೋಗ್ತಾ ಇದ್ದೀವಿ. ಈಗ ಅವ್ರ ಇಂಟೆಲಿಜೆನ್ಸ್ ಈಗಲೂ ಏನು ಅನ್ನೋ ಅವ್ರಿಗೆ ವರದಿ ಬರುತ್ತೆ. ಅದರಲ್ಲಿ ಯಾರೇ ಇದ್ರು ಅವರನ್ನ ಎಕ್ಸ್ಪೋಸ್ ಮಾಡಿ ದೇವೇಗೌಡ್ರೆ. ಈಗ ನೀವ್ ಹೇಳದಂಗೆ ಇಂಟೆಲಿಜೆನ್ಸ್ ಇದೆ, ಪ್ರತಿದಿನ ರಿಪೋರ್ಟ್ ಸಿಗುತ್ತೆ. ಸರ್ಕಾರದ ವೈಫಲ್ಯನೇ ಇಷ್ಟು ದೊಡ್ಡದಾಗಕ್ಕೆ ಈ ವಿಷಯ ಕಾರಣ ಆಯ್ತಾ? ಯಾಕಂದ್ರೆ ಬಿಜೆಪಿ ಅವ್ರ ನಾಯಕರು ಏನೇನ್ ಸ್ಟೇಟ್ಮೆಂಟ್ ಕೊಟ್ರು ನಾವು ನೋಡಿದೀವಿ. ಜೊತೆಗೆ ಈ SDPI PFI ಸಂಘಟನೆ ಇವರೆಲ್ಲ ತಮ್ ತಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡದ್ ಮಾಡಿದ್ರ, ನಿಮ್ಗೆ ಏನನ್ಸುತ್ತೆ? ಅಂದ್ರೆ ನಾನು ಕೇಳ್ತಿದ್ದೆ, ಸರ್ಕಾರದ ಫೇಲ್ಯೂರ್ ಇಲ್ಲಿ ಕಾಣಿಸುತ್ತೆ. ಹಾಗಾದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ರೂ ವಿಳಂಬ ಮಾಡಿದ್ರು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಫೇಲ್ಯೂರ್ ಅಂತ ನೀವು ಒಪ್ಕೊಳ್ತೀರಾ ಸರ್ಕಾರದ್ದು? ಸರ್ಕಾರ ಅದು ದಯಮಾಡಿ ಆ ಸ್ಟೇಟ್ ಮುಗಿದೋಗಿದೆ. ಈಗ ಎಲ್ಲರೂ ಮಾಡ್ತೀವಿ ಇದನ್ನ ಸೌಹಾರ್ದಲ್ಲಿ ಮೂರು ಪಕ್ಷಗಳು ಕೂತು ಮಾಡ್ತಾರೆ. ನಾವು ವಿನಂತಿ ಮಾಡಿ ಥ್ಯಾಂಕ್ ಯು ದೇವೇಗೌಡ್ರೆ, ನ್ಯೂಸ್ 18 ಕನ್ನಡದ ಜೊತೆಗೆ ಮಾತಾಡಿದಕ್ಕೆ. ಇದು ಮಾಜಿ ಪ್ರಧಾನಿ HD ದೇವೇಗೌಡರ ಮಾತು. ಎಲ್ಲರೂ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ, ಮಕ್ಕಳು ದಯಮಾಡಿ ತರಗತಿಗಳನ್ನು ಅಟೆಂಡ್ ಮಾಡಿ, ಶಿಕ್ಷಣ ಮುಖ್ಯ ಅನ್ನೋ ಕಿವಿ ಮಾತನ್ನ ಹೇಳಿದ್ದಾರೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಚಿಕ್ಕದೊಂದು ಬೇಕಾಗುತ್ತೆ.
ವೆಲ್ಕಮ್ ಬ್ಯಾಕ್. ಪ್ರಮುಖವಾಗಿ ಇಲ್ಲಿ ನಾಲ್ಕು ಮೂಲಭೂತ ಪ್ರಶ್ನೆಗಳ ಆಧಾರದ ಮೇಲೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಪೂರ್ಣ ಪೀಠ ಹಿಜಬ್ ತೀರ್ಪನ್ನ ಕೊಟ್ಟಿದೆ. ಅಂದ್ರೆ ಯಾವ್ಯಾವ ಪ್ರಶ್ನೆಗಳನ್ನ ವಾದ ಪ್ರತಿವಾದ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ರು, ಅದಕ್ಕೆ ಕೋರ್ಟ್ ಏನು ಉತ್ತರ ಕೊಟ್ಟಿದೆ, ಇನ್ ಡೀಟೇಲ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಹಿಜಬ್ ಧಾರಣೆ ಇಸ್ಲಾಂನ ಕಡ್ಡಾಯ ಧಾರ್ಮಿಕ ಆಚರಣೆಯೇ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು. ಅದಕ್ಕೆ ಕೋರ್ಟ್ ಕೊಟ್ಟಂತ ಉತ್ತರ, ಇಸ್ಲಾಂ ಪ್ರಕಾರ ಮಹಿಳೆಯರು ಹಿಜಬ್ ಧರಿಸಬೇಕು ಅಂತಿಲ್ಲ ಅಂತ. ಇನ್ನು ಎರಡನೇ ಪ್ರಶ್ನೆ, ಯೂನಿಫಾರ್ಮ್ ನಿಗದಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತಾ ಅಂತ. ಅದಕ್ಕೆ ಉತ್ತರ ಕೋರ್ಟ್ ಕೊಟ್ಟಿರುವುದು, ಶಾಲಾ ಸಮವಸ್ತ್ರವನ್ನ ವಿದ್ಯಾರ್ಥಿಗಳು ವಿರೋಧ ಮಾಡಂಗಿಲ್ಲ ಅಂತ. ಇನ್ನು ಮೂರನೇ ಪ್ರಶ್ನೆ ಕೋರ್ಟ್ ಕೇಳಿದ್ದು, ಅಂದ್ರೆ ಅಲ್ಲಿ ವಾದ ಪ್ರತಿವಾದ ಆದಂತ ಟೈಮ್ನಲ್ಲಿ ಬಂದಿದ್ದು ವಿಷಯ, ರಾಜ್ಯ ಸರ್ಕಾರದ ಆದೇಶ ಅರ್ಥಹೀನವಾಗಿದೆಯಾ, ಕಾನೂನು ಬಾಹಿರ ಆಗಿದೆಯಾ. ಇನ್ನು ಮೊದಲನೇ ಪ್ರಶ್ನೆ ಅಲ್ಲಿ ಎದ್ದಿದ್ದು, ಹಿಜಬ್ ಧಾರಣೆ ಇಸ್ಲಾಂನ ಧಾರ್ಮಿಕ ಅತ್ಯಗತ್ಯ ಆಚರಣೆಗಳಲ್ಲಿ ಒಂದ ಅಂತ ಬಂದಾಗ ಮಹಿಳೆಯರು ಹಿಜಾಬ್ ಧರಿಸಲೇಬೇಕು ಅಂತಿಲ್ಲ ಅಂತ ಕೋರ್ಟ್ ಅದಕ್ಕೆ ಉತ್ತರವನ್ನ ಕೊಟ್ಟಿದೆ. ಇನ್ನು ಎರಡನೇ ಪ್ರಶ್ನೆ, ಯೂನಿಫಾರ್ಮ್ ನಿಗದಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಅದಕ್ಕೆ ಕೋರ್ಟ್ ಹೇಳಿರೋದು, ಶಾಲಾ ಸಮವಸ್ತ್ರವನ್ನ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವಿರೋಧ ಮಾಡಂಗಿಲ್ಲ. ಇನ್ನು ಮೂರನೇ ಪ್ರಶ್ನೆ, ರಾಜ್ಯ ಸರ್ಕಾರದ ಆದೇಶ ಅರ್ಥಹೀನವಾಗಿದೆಯಾ, ಕಾನೂನು ಬಾಹಿರವಾಗಿದೆಯಾ. ಕೋರ್ಟ್ ಹೇಳಿದ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಸಂಪೂರ್ಣವಾದಂತ ಹಕ್ಕಿದೆ. ನಾಲ್ಕನೇ ಪ್ರಶ್ನೆ, ಉಡುಪಿ ಕಾಲೇಜಿನ ಕಾನೂನು ಉಲ್ಲಂಘನೆಯಾಗಿದೆ ಅಂತ ಅಧಿಕೃತ ಆಡಳಿತ ಮಂಡಳಿಗೆ ಸಮವಸ್ತ್ರ ನಿಗದಿಪಡಿಸುವಂತ ಹಕ್ಕಿದೆ ಅಂತ ಕೋರ್ಟ್ ಹೇಳಿದೆ. ಇನ್ನು ಹೈಕೋರ್ಟ್ನ ತೀರ್ಪು ಬರ್ತಾ ಇದ್ದಂತೆ ಸಿಎಂ ಹಾಗೇನೆ ಯಡಿಯೂರಪ್ಪ ಇನ್ನು ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ನೋಡ. ಈ ಸದಸ್ಯ ಪೀಠ ಉಚ್ಚ ನ್ಯಾಯಾಲಯದ ಏನು ತೀರ್ಪು ಕೊಟ್ಟಿದೆ, ನಾವೆಲ್ಲರೂ ಕೂಡ ಇದನ್ನ ಪಾಲಿಸಬೇಕು. ಇದನ್ನ ನಾವು ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಈ ಒಂದು ತೀರ್ಪಿನ ನಂತರ ನಾವೆಲ್ಲರೂ ಒಪ್ಪಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಏನು ತೀರ್ಪಿನ ಅನ್ವಯ ಬರುವಂತಹ ದಿನಗಳಲ್ಲಿ ನಮ್ಮ ಎಜುಕೇಷನನ್ನು ನಮ್ಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡೋದಕ್ಕೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡಬೇಕು. ಸಂವಿಧಾನ ಧರ್ಮಕ್ಕಿಂತ ದೊಡ್ಡದು ಎಂಬುದನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಸಾಬೀತುಪಡಿಸಿದೆ. ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರುವಂತಹ ಎಲ್ಲರೂ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು. ಈ ವಿಷಯವನ್ನು ಇನ್ನು ಮುಂದೆ ಅನಗತ್ಯವಾಗಿ ವಿವಾದ ಮಾಡದೆ ಧರ್ಮ ನಿರಪೇಕ್ಷಿತವಾಗಿ ನಾವೆಲ್ಲರೂ ಸ್ವಾಗತಿಸಬೇಕೆಂದು ಸಾರ್ವಜನಿಕರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಡಿಸಿಷನ್ ಆಫ್ ದಿ ಹೈಕೋರ್ಟ್ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ, ಗೊತ್ತಾಯ್ತಾ? ನಾನು ಅದು ಪೂರ್ಣ ಪಾಠ ನೋಡಿಲ್ಲ, ಆರ್ಡರ್ಸ್ನ ಹೈಕೋರ್ಟ್ ಆರ್ಡರ್ಸ್ ಏನಾಗಿದೆ, ಜಜ್ಮೆಂಟ್ ಏನಾಗಿದೆ ನಾನು ಪೂರ್ಣ ಓದಿಲ್ಲ. ಅದು ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಜಾಗ ಮೊದಲಿಂದ ಆಗುತ್ತಾ ಇದ್ದಾರೆ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಥವಾ ಅದರಿಂದ ಯಾರಿಗೂ ನಷ್ಟನೂ ಆಗಲಿಲ್ಲ. ಹಾಕೊಳ್ಳಿ ಬಿಡಿ ಏನಂತ ಈಗ ಅಂತ ಹೇಳಿದ್ದು ನಾವು. ಬಿಕಾಸ್ ಅವ್ರೇನು ಹೇಳ್ತಾರೆ, ಹಿಜಾಬು ಹಾಕತೀವಿ, ಇದನ್ನು ಹಾಕತೀವಿ ಅಂತ, ಇದು ಯೂನಿಫಾರ್ಮು ಹಾಕತೀವಿ ಅಂತ ಹೇಳ್ತಾರೆ, ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದು. ಇದರಲ್ಲಿ ಕಪಾಳ ಮೋಕ್ಷ ಆಗಲಿ, ಇನ್ನೊಂದು ಮೋಕ್ಷ ಹೆಂಗಾಗ್ತದೆ? ಕೋರ್ಟ್ ಆದೇಶ ಕೋರ್ಟ್ ಆದೇಶ, ಕೋರ್ಟ್ ಆದೇಶಕ್ಕೆ ಎಲ್ಲ ತಲೆ ಬಾಗಬೇಕು. ಕೋರ್ಟ್ ಆದೇಶ ಏನು ಬಂದಿದೆ ಅಂತ ನಾನು ನೋಡ್ತೀನಿ ಡೀಟೇಲ್. ಹೈಕೋರ್ಟ್ ಪ್ರಮುಖವಾಗಿ ಆದೇಶದಲ್ಲಿ ಈ ಪ್ರಶ್ನೆಗಳು ಏನು ಉದ್ಭವ ಆಗಿತ್ತು, ಜನಸಾಮಾನ್ಯರ ಮನಸ್ಸಲ್ಲೂ ಕೆಲವೊಂದು ಪ್ರಶ್ನೆ ಉದ್ಭವ ಆಗಿತ್ತು ಹಿಜಬ್ ವಿಷಯವಾಗಿ, ಅದಕ್ಕೆಲ್ಲ ಕ್ಲಾರಿಫಿಕೇಶನ್ ಅನ್ನು ಸುಮಾರು 129 ಪುಟಗಳ ಆದೇಶದ ಪ್ರತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಈ ಮಹತ್ವದ ತೀರ್ಪು ಹೊರಬಿದ್ದಂತೆ ಈಗ ರಾಜಕೀಯ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕಾಂಗ್ರೆಸ್ಗೆ ಕಪಾಳ ಮೋಕ್ಷ ಆಯಿತು ಅಂತ ಬಿಜೆಪಿ ಹೇಳ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಅದಕ್ಕೆ ಮತ್ತೊಂದು ಪ್ರತ್ಯುತ್ತರವನ್ನು ಕೊಡ್ತಾ ಇದೆ, ಮತ್ತಷ್ಟು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ಪ್ರಯತ್ನಗಳು ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಇಲ್ಲಿ ಕಾಣದ ಕೈಗಳ ಒಂದು ಶಂಕೆ ಕೋರ್ಟಲ್ಲೂ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಆ ಬಗ್ಗೆ ತನಿಖೆ ಆದಷ್ಟು ಬೇಗ ಆಗಬೇಕಾಗುತ್ತೆ, ಯಾರಿದ್ದಾರೆ ಈ ಇಶ್ಯೂ ದೊಡ್ಡದು ಮಾಡೋದ್ರ ಹಿಂದೆ ಅಂತ ಕೋರ್ಟ್ ಪರ್ಟಿಕ್ಯುಲರ್ ಆಗಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಹಾಗಾಗಿ ಪೊಲೀಸರು ಮೇಲೊಂದು ಜವಾಬ್ದಾರಿಯನ್ನು ಕೋರ್ಟ್ ಕೊಟ್ಟಿರೋದ್ರಿಂದ ಈಗ ತನಿಖೆ ಯಾವ್ಯಾವ ಆಂಗಲ್ ಅಲ್ಲಿ ನಡೆಯುತ್ತೆ, ಅದ್ರ ಜೊತೆಯಲ್ಲಿ ಈಗ ವಿದ್ಯಾರ್ಥಿನಿಯರು ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ ಅಂತ ಹೇಳಿರೋದ್ರಿಂದ ಬಹುತೇಕ ಪ್ರಕರಣಗಳಲ್ಲಿ ಕೆಳಹಂತದಲ್ಲಿ ನ್ಯಾಯಾಲಯ ಇಂಥ ಸೂಕ್ಷ್ಮ ವಿಚಾರದಲ್ಲಿ ಯಾವ ಥರ ತೀರ್ಪು ಕೊಟ್ಟಿರುತ್ತೆ, ಸೊ ಅದನ್ನೇ ಎತ್ತಿ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಅಲ್ಲೂ ವಾದ ಪ್ರತಿವಾದ ತೀರ್ಪು ಯಾವ ಥರ ಬರುತ್ತೆ ಅಂತ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ